ಮತ್ತೊಮ್ಮೆ ತಂದೆಯ ದೇವರ ಕೃಪೆ ಆತನ ದಯೆಯಿಂದ ಈ ದಿನವನ್ನು ನಾವು ನೋಡಲು ದೇವರು ಮಾಡಿದ ಕೃಪೆಗೋಸ್ಕರ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತ ಈ ದಿನದಲ್ಲೂ ಕೂಡ ತಂದೆಯ ದೇವರ ಮಕ್ಕಳಾಗಿ ಕಲಿಯಲ್ಪಟ್ಟಿರುವ ಈ ಒಂದು ಐಕ್ಯತೆಯಲ್ಲಿ ನಾವು ಒಟ್ಟುಗೂಡಿ ಆತನ ಸತ್ಯಭೇದದ ವಚನಗಳ ಆಧಾರವನ್ನ ನಾವು ನೋಡುವ ಒಂದು ಕಾರ್ಯ ವಾರ ವಾರ ಈ ಕಾರ್ಯಗಳನ್ನ ನಾವು ದೇವರ ಕೃಪೆಯಿಂದ ಆತನ ನಮ್ಮಿಂದ ಮುಂಚೆ ಓಡಿದ ಭಕ್ತರುಗಳ ಮೂಲಕ ನಮ್ಗೆ ಬರೆಯಲ್ಪಟ್ಟಿರುವ ಈ ಒಂದು ಅನುವಾದನೆಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಆ ರೀತಿಯಲ್ಲಿ ಈ ದಿನ ಕೂಡ ನಾವು ಅಪ್ಪೋಸ್ಟ್ಲರ ಕಾರ್ಯಗಳನ್ನ ಆ ಕಂಟಿನ್ಯೂ ಮಾಡೋಣ ಕಳೆದ ವಾರದಲ್ಲಿ ನಾವು ಯಾವ ಒಂದು ವಚನವನ್ನ ವಚನದಲ್ಲಿ ನಿಲ್ಲಿಸಿದ್ವಿ ಅಂತ ಯಾರಾದ್ರೂ ಹೇಳಕ್ಕಾಗತ್ತ ಕಳೆದ ವಾರದಲ್ಲಿ ನಾವು ಎಷ್ಟು ತನಕ ನೋಡಿದ್ವಿ ಏನಾದರೂ ಬರ್ದಿಟ್ಕೊಂಡಿದೀರ ಏನಾದ್ರು ಸ್ಟಡಿ ಮಾಡಿದ್ರ ಏನಾದರೂ ಬರ್ದಿಟ್ಟಿದೀರ ಸೆವೆಂತ್ ಟು ಟೆಂತ್ ಮಾಡಿದ್ರಿ ಆ ಪೋಸ್ಕರ ಕಾರ್ಯಗಳಲ್ಲಿ ಮೂರನೇ ಅಧ್ಯಾಯ ಏಳರಿಂದ ಹತ್ತು ತನಕ ನಾವು ನೋಡಿದ ವಿಷಯಗಳು ಅದರಲ್ಲಿ ಯಾವ ರೀತಿ ನಾವು ನೋಡುವಾಗ ಸಹೋದರ ಸಹೋದರರೇ ಪೇತ್ರನು ಮತ್ತೆ ಯೋಹಾನನು ಎರಸಿಲಿ ದೇವಾಲಯಕ್ಕೆ ಬಂದಾಗ ಅಲ್ಲಿ ಸ್ವಸ್ಥ ಮಾಡುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಅದನ್ನ ನಾವು ತುಂಬಾ ದೀರ್ಘವಾಗಿ ಸಹೋದರ ನಮಗೆ ಅನೇಕ ವಿಷಯಗಳನ್ನ ಬರೆದಿದ್ದಾರೆ ಅದರಲ್ಲಿ ನೀವು ಆರನೇ ವಚನವನ್ನು ನೋಡುವಾಗ ಅಲ್ಲಿ ಪೇತ್ರನ್ ಹೇಳ್ತಾರೆ ನನ್ನ ಹತ್ರ ಬಂಗಾರ ಬೆಳ್ಳಿ ಇಲ್ಲ ಆದರೆ ಕ್ರಿಸ್ತು ಯೇಸುವಿನ ಹೆಸರಿನಲ್ಲಿ ನೀನು ಎದ್ದು ನಡಿ ಅಂತ ಒಂದು ವಿಷಯವನ್ನ ಅಲ್ಲಿ ಹೇಳೋದನ್ನ ನೋಡ್ತೀವಿ ಆ ಕ್ಷಣದಲ್ಲೇ ಆ ಮನುಷ್ಯನು ಎದ್ದು ನಡೆದನು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಅಂತ ವಿಷಯಗಳನ್ನ ನೋಡುವಾಗ ಅಲ್ಲಿ ಇದ್ದ ಇದ್ದಂತ ಜನರ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ಕುತೂಹಲ ಅಥವಾ ಒಂದು ಆಶ್ಚರ್ಯವಾದ ಒಂದು ವಿಷಯವನ್ನ ಪೇತ್ರ ಮೂಲಕ ಅಲ್ಲಿ ಮಾಡುವಾಗ ಆ ದೇವರ ಆ ಒಂದು ಆಶೀರ್ವಾದದ ವಿಷಯ ಮತ್ತೆ ಸ್ವ ಸ್ವಸ್ಥ ಮಾಡುವಂತ ವಿಷಯವನ್ನ ಪೇತ್ರನ ಮೂಲಕ ಕೂಡ ದೇವರು ಅಲ್ಲಿ ಕಂಟಿನ್ಯೂ ಮಾಡಿದ್ದನ್ನ ನಾವು ನೋಡಿದ್ವಿ ಸೌಧ ಸೊ ಆ ರೀತಿಯಲ್ಲಿ ಒಂಬತ್ತನೇ ವಚನವನ್ನು ನೋಡುವಾಗ ವಚನ ಹೇಳುತ್ತದೆ ಆ ಜನರು ಅಲ್ಲಿ ಏನ್ ನೋಡುತ್ತಾರೆ ಅಂದ್ರೆ ಆ ಒಂದು ಸ್ವಸ್ಥ ಆಗಿದ್ದಂತ ಮನುಷ್ಯ ಅವನು ಓಡಾಡಿ ದೇವರ ನಾಮವನ್ನ ಮಹಿಮೆ ಮಾಡುವಂತ ಒಂದು ವಿಷಯಗಳನ್ನ ನೋಡುವಂತದ್ದಾಗಿದೆ ಸಹೋದರ ಅಲ್ಲಿ ವಿಶೇಷವಾಗಿ ಹತ್ತನೇ ವಚನದಲ್ಲಿ ಒಂದು ಕಾರ್ಯವನ್ನು ಹೇಳೋದನ್ನ ನೋಡಿದ್ವಿ ಏನು ಅಂದ್ರೆ ಒಂದು ಬಾಗಿಲ ಬಗ್ಗೆ ಅಲ್ಲಿ ಮಾತಾಡೋದನ್ನ ನೋಡಿದ್ವಿ ಅದೇನಂದ್ರೆ ಸುಂದರವಾದ ಬಾಗಿಲು ಅಂತ ಕೂಡ ಕನ್ನಡದಲ್ಲಿ ಬರುವಂತದ್ದಾಗಿದೆ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಆ ಬ್ಯೂಟಿಫುಲ್ ಗೇಟ್ ಅಂತ ಹೇಳುವಂತದ್ದಾಗಿದೆ ಆ ಒಂದು ದೇವಾಲಯದ ಒಂದು ವಿಶೇಷವಾದ ಒಂದು ದ್ವಾರಕ ಅಥವಾ ಬಾಗಿಲು ಅಂತ ಕೂಡ ಅಲ್ಲಿ ನಮಗೆ ಮೆನ್ಷನ್ ಆಗಿದೆ ಸಹೋದರ ಸಹೋದರ ಸೊ ಆ ರೀತಿ ಇರುವಾಗ ಈ ಕಾರ್ಯಗಳನ್ನ ನೋಡುವಾಗ ಸಹೋದರ ಸಹೋದರೇ ಅಲ್ಲಿ ಪೇತ್ರನು ಹನ್ನೊಂದನೇ ಅಧ್ಯಾಯವನ್ನ ನಾವು ಇವತ್ತು ಪ್ರಾರಂಭ ಮಾಡುವಾಗ ಒಂದು ವಿಷಯವನ್ನ ನಾವು ನೋಡ್ತೀವಿ ಏನು ಅಂದ್ರೆ ಆ ಸಹೋದರ ಸಹೋದರೇ ಅಲ್ಲಿ ಆ ಯಾವ ವ್ಯಕ್ತಿ ಪೇತ್ರನಿಂದ ಅಲ್ಲಿ ಸ್ವಸ್ಥವಾಗಿದ್ದಾನೋ ಗುಣ ಹೊಂದಿದ್ದಾನೋ ಅವನು ಹೇಳುವಂತ ಒಂದು ಆ ವಿಷಯದ ಬಗ್ಗೆ ಇಲ್ಲಿ ಮಾತನಾಡೋದನ್ನ ನೋಡ್ತೀವಿ ನಾವು ಇದನ್ನ ನಾವು ಆ ಒಂದು ಓದೋಣ ಅಹ್ ಕಾರ್ಯಗಳು ಮೂರನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ನಾವು ವಚನಗಳನ್ನ ಓದೋಣ ಅವನು ಪೇತ್ರ ಹಿಡುಕೊಂಡಿರುವಾಗ ಆಚ ಆಶ್ಚರ್ಯ ಪಡುತ್ತಿರುವ ಈ ಆ ಜನರೆಲ್ಲರೂ ಅವರ ಬಳಿಗೆ ಸೊಲೋಮನನೆಂಬ ಹೆಸರುಳ್ಳ ಮಂಟಪಕ್ಕೆ ಗುಂಪು ಗುಂಪಾಗಿ ಓಡಿ ಬಂದರು ನೋಡ್ರಿ ಇಲ್ಲಿ ಆ ಒಂದು ಆಶ್ಚರ್ಯವಾಗಿ ಅಲ್ಲಿ ಆ ಅದ್ಭುತವನ್ನ ನೋಡಿದಾಗ ಇವ್ರೆಲ್ರು ಯಾವ ರೀತಿಯ ಒಂದು ವಿಸ್ಮಯದ ಒಂದು ವಿಷಯವನ್ನ ಅಲ್ಲಿ ಜನರು ನೋಡಿದ್ರು ಅಂತ ನೋಡ್ಬೇಕಾದ್ರೆ ಅದನ್ನ ನೋಡೋದಿಕ್ಕೆ ಸಹೋದರ ಸಹೋದರೇ ಜನರು ಗುಂಪು ಗುಂಪಾಗಿ ಬಂದ್ರು ಅಂತ ಅಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರೇ ಇದೆಲ್ಲಾನು ನಾವು ನೋಡುವಾಗ ಆ ಮನುಷ್ಯನು ಆ ಗುಣ ಹೊಂದಿದ ನಂತರ ಆತನ ಸಂತೋಷವನ್ನ ವ್ಯಕ್ತಪಡಿಸೋದು ಮತ್ತೆ ಆತನ ಒಂದು ದೇವರು ಮಾಡಿದಂತ ಮಹಿಮೆಯ ಕಾರ್ಯಗಳನ್ನ ಅಲ್ಲಿ ಎಷ್ಟು ಒಂದು ಆ ಕುತೂಹಲದಿಂದ ಅಥವಾ ಒಂದು ಹುಮ್ಮಸ್ಸಿನಿಂದ ಅದನ್ನ ಅದನ್ನ ಹೇಳ್ದ ಅಂದ್ರೆ ಜನರು ಅದನ್ನ ನೋಡಲು ಅವರು ಓಡ್ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ ಹನ್ನೆರಡನೇ ವಚನವನ್ನ ಓದೋಣ ಆ ಗುಂಪು ಗುಂಪಾಗಿ ಓಡಿ ಬರುವ ಪೇತ್ರನು ಇದನ್ನು ನೋಡಿ ಜನರಿಗೆ ಇಸ್ರಾಯೇಲ್ ಜನರೇ ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವ ನೋಡುವುದೇನು ನಾವು ಸ್ವಂತ ಶಕ್ತಿಯಿಂದ ಸ್ವಂತ ಶಕ್ತಿಯಿಂದಾಗಲಿ ದೇವ ಭಕ್ತಿಯಿಂದಾಗಲಿ ಇವನನ್ನು ನಡೆಯುವಂತೆ ಮಾಡಿದ್ದೇವೆಂದು ಭಾವಿಸಬೇಡಿರಿ ಹದಿಮೂರು ಹದಿನಾಲ್ಕು ಕೂಡ ಆ ನಮ್ಮ ಪಿತೃ ಪಿತೃಗಳಾದ ಅಬ್ರಾಂ ಇಶಾಕ್ ಯಾಕೋಬಿಯರ ದೇವರು ತನ್ನ ಸೇವಕನಾದ ಏಸುವನ್ನು ಮಹಿಮೆ ಪಡಿಸಿದ್ದಾನೆ ನೀವಂತೂ ಆತನನ್ನು ಹಿಡಿದುಕೊಟ್ಟಿರಿ ಮತ್ತು ಪಿಲಾತನ ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದೀರಿ ನೀವು ಪರಿಶುದ್ಧನು ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವ ನಾಯಕನನ್ನು ಕೊಲಿಸಿದ್ದೀರಿ ಓಕೆ ಸೊ ಇಲ್ಲಿ ಈಗ ಆ ಘಟನೆಯನ್ನ ನಮ್ಮ ಒಂದು ಮನಸ್ಸಿಗೆ ತಂದುಕೊಂಡಾಗ ಅಲ್ಲಿ ಒಂದು ಅದ್ಭುತ ಕಾರ್ಯ ನಡೀತದೆ ಆ ಅದ್ಭುತ ಕಾರ್ಯವನ್ನ ಯಹೂದ್ಯರ ಮಧ್ಯದಲ್ಲಿ ಆ ದೇವರು ನಡೆಸ್ತಾರೆ ಯಾಕಂದ್ರೆ ಅದು ದೇವಾಲಯದ ಹತ್ರ ಇರುವಂತ ಒಂದು ಒಂದು ಜಾಗ ಆ ದೇವಾಲಯದ ಹತ್ರ ಇರುವಂತ ಜಾಗದಲ್ಲಿ ಆ ಮನುಷ್ಯನು ಭಿಕ್ಷೆ ಬೇಡ್ಕೊಂಡಿರೋದನ್ನ ವಿಷಯವನ್ನ ನೋಡ್ತೀವಿ ಆ ಮನುಷ್ಯನು ಆತನ ಸ್ವಸ್ಥ ಆಬೇಕು ಅನ್ನೋದನ್ನ ಅಲ್ಲಿ ಅವನು ಭಾವಿಸದೆ ಅಲ್ಲಿ ಏನಾದ್ರೂ ಒಂದು ಹಣ ಸಿಗಬಹುದಾ ಅಥವಾ ಆತನಿಗೆ ಆತನಿಗೆ ಏನಾದ್ರೂ ಒಂದು ಆ ಒಂದು ಪೇತ್ರನು ಮತ್ತು ಯೋಹಾನನಿಂದ ಏನಾದ್ರೂ ದುಡ್ಡು ಸಿಗಬಹುದಾ ಅಂತ ನೋಡ್ದ ಆ ಸಮಯದಲ್ಲಿ ಪೇತ್ರನ ಒಂದು ವಿಷಯ ನೋಡ್ಬೇಕಾದ್ರೆ ಈಗ ಪೇತ್ರನ ಮಾತನ್ನ ಅಲ್ಲಿ ಇರುವಂತ ಯಹೂದಿಯ ಜನರು ಕಿವಿಗೊಟ್ಟು ಕೇಳಬೇಕಾದ್ರೆ ಕೇಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಅದ್ಭುತ ಬೇಕಾಗಿತ್ತು ಅಂತ ನಾವಿಲ್ಲಿ ನೋಡ್ತೀವಿ ಯಾವ ರೀತಿ ಯೇಸು ಕ್ರಿಸ್ತನು ದೇವರ ರಾಜ್ಯದ ಬಗ್ಗೆ ಮಾತನಾಡುವ ಮುಂಚೆ ಒಂದು ಅದ್ಭುತ ಕಾರ್ಯವನ್ನ ಮಾಡಿ ಜನರ ಮನಸ್ಸನ್ನ ಸೆಳೆದು ಅದಾದ ನಂತರ ದೇವರ ರಾಜ್ಯದ ಮಾತುಗಳನ್ನ ಹಾಡುವ ಒಂದು ವಿಧಾನವನ್ನ ನಾವು ಯೇಸು ಕ್ರಿಸ್ತನಿಂದಲೇ ಬರ್ಬೋದು ಅದೇ ರೀತಿಯ ಅದೇ ಅಡಿಯಲ್ಲಿ ನಾವು ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಪೇತ್ರನು ಕೂಡ ಈಗ ಸುವಾರ್ತೆಯನ್ನ ಸಾರುವ ಒಂದು ಆ ಪ್ರಾರಂಭದ ದಿನಗಳಲ್ಲಿ ಆತನಿಗೆ ಯಾವ ರೀತಿಯ ಒಂದು ಒಂದು ಶಕ್ತಿಯನ್ನ ತಂದೆಯ ದೇವರು ಅವರಿಗೆ ಪೇತ್ರನು ಮತ್ತೆ ಯೋಹಾನನಿಗೆ ಅಲ್ಲಿ ಕೊಟ್ಟಿದ್ರು ಅಂದ್ರೆ ಪೇತ್ರನು ಯಾವ ಪೇತ್ರನು ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿ ಓಡೋದ್ರೋ ಆ ಪೇತ್ರನು ಈಗ ಧೈರ್ಯವಾಗಿ ತನ್ನ ಪ್ರಾಣಕ್ಕೆ ಯಾವುದೇ ರೀತಿಯ ಅಪಾಯ ಬಂದ್ರು ಅದನ್ನ ನಾನು ಆ ಸ್ವೀಕಾರ ಮಾಡ್ತೀನಿ ಅಂತ ಹೇಳುವ ಒಂದು ದೃಢವಾದ ಒಂದು ಮನುಷ್ಯನಾಗಿ ಈಗ ಯಹುದಿಯರ ಮುಂದೆ ನಿಂತಿರೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರನೇ ಆ ವ್ಯಕ್ತಿ ಈಗ ನಾವು ಏನಂತ ನೋಡ್ತೀವಿ ಅಂದ್ರೆ ಆ ಅದ್ಭುತ ಆದ ನಂತರ ಅಲ್ಲಿ ಯಹೂದ್ಯರ ಮನಸ್ನ ಒಂದು ಕಡೆಗೆ ತಿರುಗಿಸಿರುವ ತಿರುಗಿಸುವ ಒಂದು ಕೆಲಸವನ್ನ ಅಲ್ಲಿ ಮಾಡುವಂತದ್ದಾಗಿದೆ ಸೊ ಒಂದು ಕುತೂಹಲ ಒಂದು ವಿಸ್ಮಯ ಒಂದು ಯಾವುದೋ ಅದ್ಭುತ ನಡೆದಾಗ ಮನುಷ್ಯರು ಅದನ್ನ ನೋಡಿದಾಗ ಯಾವ ವ್ಯಕ್ತಿ ಅದನ್ನ ಮಾಡಿದ್ರು ಆ ವ್ಯಕ್ತಿಯ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಗಮನ ಕೊಡ್ತಾರೆ ಆತನ ಮಾತುಗಳು ಆತನ ಈ ಒಂದು ಶಕ್ತಿ ಇದೆಲ್ಲಾನು ನೋಡಿ ಆ ವ್ಯಕ್ತಿಗೆ ಸ್ವಲ್ಪ ಒಂದು ಕಿವಿ ಕೊಡುವ ಒಂದು ವಿಷಯ ಅದೇ ರೀತಿಯಲ್ಲೇ ಇಲ್ಲಿ ನಡೀತದೆ ಸಹೋದರ ಸಹೋದರರೇ ಇಲ್ಲಿ ನಾವು ನೋಡುವಾಗ ಯಾವ ರೀತಿ ಬೇತರನು ಈ ಒಂದು ಸ್ವಸ್ಥ ಮಾಡುವಂತ ಕೆಲಸವನ್ನ ಮಾಡಿದ ನಂತರ ಅಲ್ಲಿ ಜನರು ಗುಂಪು ಗುಂಪಾಗಿ ಆ ಸೊಲಮೂನ ಒಂದು ಅಂಗಳದ ಒಂದು ಹತ್ತಿರ ಬರುವಂತದ್ದಾಗಿದೆ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಸೊಲಮೂನ್ ಪೋಚ್ ಅಂತ ಹೇಳ್ತಾರೆ ಸೊ ಅಲ್ಲಿ ಬರುವಾಗ ಈಗ ಪೇತ್ರನು ದೇವರ ಮತ್ತೆ ಯೇಸುಕ್ರಿಸ್ತನ ಮರಣದ ಬಗ್ಗೆ ಅಥವಾ ಯಹುದಿಯರು ಮಾಡಿದಂತ ಒಂದು ದುಷ್ಕ್ರಿಯವನ್ನ ಅಲ್ಲಿ ಹೇಳುವಂತ ಒಂದು ಅ ಅವಕಾಶವನ್ನ ದೇವರು ಆತನಿಗೆ ಒದಗಿಸಿಕೊಡೋದನ್ನ ನಾವು ಮೂರನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕು ವಚನಗಳನ್ನ ಓದುವಾಗ ಪೇತ್ರನಿ ಈಗ ಒಂದು ವಿಷಯವನ್ನ ಅಲ್ಲಿ ಸಾಕ್ಷಿಯಾಗಿ ಹೇಳುವಂತದ್ದಾಗಿದೆ ಸೊ ಅಲ್ಲಿ ಹೆಂಗೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಯಹುದ್ಯ ಜನರೇ ನೀವು ಯಾಕೆ ಇದನ್ನ ನೋಡಿ ವಿಸ್ಮಯದಿಂದ ನೋಡ್ತಾ ಇದ್ದೀರಾ ಅಥವಾ ಆಶ್ಚರ್ಯದಿಂದ ಯಾಕೆ ನೋಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆ ಏನಾಗ್ತಾರೆ ಯಾಕೆ ಅಂದ್ರೆ ನಾವು ನಮ್ಮ ಶಕ್ತಿಯಿಂದಾನೋ ಅಥವಾ ನಮ್ಮ ಬಲದಿಂದಾನೋ ಅಲ್ಲ ಸಹೋದರ ಸಹೋದರರೇ ದೇವರ ಒಂದು ಶಕ್ತಿ ಮತ್ತು ಆತನ ಪವಿತ್ರತೆಯ ವಿಷಯವಾಗಿ ಈ ಮನುಷ್ಯನು ಈ ದಿನದಲ್ಲಿ ನಡೆಯದಕ್ಕೆ ನಮ್ಮನ್ನ ತಂದೆಯ ದೇವರು ಒಂದು ಯಂತ್ರವಾಗಿ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಸೊ ಯಾವ ವ್ಯಕ್ತಿಯನ್ನ ಜನ ಈಗ ತುಂಬಾ ಒಂದು ಗಮನ ಕೊಟ್ಟು ನೋಡ್ತಾ ಇದ್ರು ಆ ವ್ಯಕ್ತಿ ಆ ವ್ಯಕ್ತಿ ಹೇಳ್ತಾರೆ ಯಾಕೆ ನೀವು ನನ್ನನ್ನ ತುಂಬಾ ಒಂದು ವಿಶೇಷವಾದ ವ್ಯಕ್ತಿಯಾಗಿ ನೀವು ನೋಡ್ತಾ ಇದ್ದೀರಾ ಇದು ನಡೆದಿದ್ದೆಲ್ಲಾನು ಸಹೋದರ ಸಹೋದರರೇ ಇದು ನಡೆದಿದ್ದೆಲ್ಲಾನು ನೀವು ನಿಮ್ಮ ಪಿತೃಗಳು ನಂಬಿರುವ ದೇವರ ಒಂದು ವಿಚಾರವಾಗಿ ನಡೆದಿರುವಂತದ್ದು ಅಂತ ನೀವು ಹದಿಮೂರನೇ ವಚನ ನೋಡಿದ್ರೆ ಆ ಯಹೂದ್ಯರ ಪಿತೃಗಳ ದೇವರ ಬಗ್ಗೆ ಅಥವಾ ಪಿತೃಗಳ ಬಗ್ಗೆ ಅಲ್ಲಿ ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ಇವರಿಗೆ ಅಹ್ ಹಳೆ ಒಡನ್ಪಡಿಕೆಯಲ್ಲಿ ಇರುವಂತಹ ಪಿತೃಗಳು ತುಂಬಾ ವಿಶೇಷದ ವಿಶೇಷವಾದ ಒಂದು ವ್ಯಕ್ತಿಗಳಾಗಿ ಯಹೂದ್ಯರ್ಗಿದ್ರು ಅದಕ್ಕೆ ಇಲ್ಲಿ ಪೇತ್ರವನ್ನು ಎಲ್ಲೂ ಪ್ರಾರಂಭ ಮಾಡ್ತಾರೆ ಅಂದ್ರೆ ಅಬ್ರಾಹಮಿನ ದೇವರು ಐಜಾಕಿನ ದೇವರು ಯಾಕೋಬಿನ ದೇವರು ನಿಮ್ಮ ಪಿತೃಗಳ ದೇವರು ಅಂತ ಪ್ರಾರಂಭ ಮಾಡಿ ಸಹೋದರ ಸಹೋದರರೇ ಯೇಸು ಕ್ರಿಸ್ತನನ್ನ ಒಂದು ಮಹಿಮೆಯ ಒಂದು ಅರಸನಾಗಿ ನಿಮ್ಮ ಮುಂದೆ ಅವ್ರನ್ನ ದೇವರು ಕಳಿಸಿದ್ರು ಆದ್ರೆ ಇಲ್ಲಿ ಹೇಳ್ತಾರೆ ನೀವು ಅವರನ್ನ ಸ್ವೀಕಾರ ಮಾಡದೆ ಪಿಲಾತನ ಕೈಗೆ ನೀವು ಆತನನ್ನ ಒಪ್ಪಿಸಿದ್ದೀರಿ ನೋಡಿ ಎಂತ ವಿಷಯವನ್ನ ಹೇಳ್ತಾರೆ ಪಿಲಾತನು ಯಹೂದ್ಯನಾಗಿ ಇಲ್ಲದೆ ಇದ್ರು ಯೇಸು ಕ್ರಿಸ್ತನನ್ನ ಬಿಡುಗಡೆ ಮಾಡೋದಿಕ್ಕೆ ಅವನು ಅವಕಾಶಗಳನ್ನ ಹುಡುಕಿ ತುಂಬಾ ಏನಂತಾರೆ ಡಿಟರ್ಮೈಂಡ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಆತನನ್ನು ಬಿಡುಗಡೆ ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾನಾ ವಿಷಯಗಳನ್ನು ಹುಡುಕ್ತಾನೆ ಅವ್ರನ್ನ ಬಿಡುಗಡೆ ಮಾಡೋದಿಕ್ಕೆ ಆದರೆ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ ನೀವು ಪರಿಶುದ್ಧವಂತನು ನೀತಿವಂತನು ಅಂತ ಹೇಳುವಾಗ ಸಹೋದರ ಸಹೋದರರೇ ನೀವು ಇವರನ್ನ ಅಲ್ಲಿ ವಿಲಾತನಿಗೆ ಒಪ್ಪಿಸಿ ಅಲ್ಲಿ ಒಬ್ಬ ಕೊಲೆಗಾರನನ್ನ ಆತನ ಬದಲಾಗಿ ಬಿಡುಗಡೆ ಮಾಡಿಸ್ಕೊಂಡ್ರಿ ಅಂತ ಒಂದು ಸಾಕ್ಷಿಯನ್ನ ಅಲ್ಲಿ ಕೊಡುವಂತದ್ದಾಗಿದೆ ಸೌಧ ಸೌಧ ಸೊ ಈ ವಿಷಯಗಳನ್ನ ನೋಡುವಾಗ ಅಲ್ಲಿ ಯಹೂದಿಯರಿಗೆ ಅವರು ಮಾಡಿದಂತ ದುಷ್ಕ್ರಿಯೆಯ ವಿಷಯಗಳಲ್ಲಿ ಅವರ ಒಂದು ಲೀಡರ್ಗಳಿದಾರಲ್ಲ ಅವರನ್ನ ನಡೆಸುವಂತ ಪರಿಸೆಯರು ಸದಸ್ಯರು ಮಾಡಿದಂತ ತಪ್ಪುಗಳನ್ನ ಜನರ ಮಧ್ಯದಲ್ಲಿ ತುಂಬಾ ಏನ್ರಿ ಸ್ಪಷ್ಟವಾಗಿ ಈ ಒಂದು ವಿಷಯವನ್ನ ಅಲ್ಲಿ ಪೇತ್ರನು ಬರೆಯುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೇತ್ರನು ಆ ಮನುಷ್ಯನನ್ನ ಸ್ವಸ್ಥ ಮಾಡಿರೋದ್ರಿಂದಾನೇ ಆ ಜನರ ಗುಂಪು ಬಂದಿರೋ ಯಹುದ್ಯ ಜನರ ಗುಂಪು ಇವರ ಮಾತಿಗೆ ಸ್ವಲ್ಪ ಕಿವಿಗೊಡುವ ಒಂದು ವಿಷಯ ಅಲ್ಲಿ ನಡೀತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಹೇಳ್ತಾರೆ ತುಂಬಾ ಗದರಿಸಿ ಹೇಳುವಂತ ವಿಷಯ ಏನು ಅಂದ್ರೆ ಹದಿನಾಲ್ಕನೇ ವಚನವನ್ನ ಓದಿಸ್ಟರ್ ಅದ್ರಲ್ಲೇ ಮೂರು ಹದ್ನಾಲ್ಕು ಓದಿ ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಹದ್ ಹದ್ಮೂರನೇ ವಚನ ಹದ್ನಾಲ್ಕು ಬದ್ಲಾನ್ಯೂ ಕಂಟಿನ್ಯೂ ಮಾಡಿ ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ ನೀವು ಪರಿಶುದ್ಧನೂ ನೀತಿವಂತನು ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಬೇಕೆಂದು ಬೇಡಿಕೊಂಡು ಜೀವವುಳ್ಳ ನಾಯಕನನ್ನು ಕೊಲಿಸಿದ್ದೀರಿ ಆ ಸರಿ ಸಾಕೋದ್ರ ಸೌಧರೇ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಏನಂತಾರೆ ಅಂದ್ರೆ ನೀವು ಪರಿಶುದ್ಧವಂತನು ನೀತಿವಂತನು ಆಗಿದ್ದ ಕ್ರಿಸ್ತನ ಬದಲಾಗಿ ಒಬ್ಬ ಕೊಲೆಗಾರನನ್ನ ನೀವು ಬರ್ಣಬಾಸ್ ಅನ್ನುವ ಕೊಲೆಗಾರನನ್ನ ನೀವು ಬಿಡುಗಡೆ ಮಾಡೋದಕ್ಕೆ ನೀವು ನಿಮ್ಮ ನಿಮ್ಮನ್ನ ನಡೆಸ್ತಾ ಇದ್ದಂತ ಅಲ್ಲಿ ಪರಿಸೆಯರು ಸದಿಸೆಯರು ಈ ಒಂದು ವಿಷಯವನ್ನ ಮಾಡಿದ್ದಾರೆ ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಸಹೋದರ ಸಹೋದರೇ ಈ ವಿಷಯಗಳನ್ನ ನಾವು ನೋಡುವಾಗ ಯಾವ ರೀತಿ ಈ ಒಂದು ವಿಷಯವು ಅಲ್ಲಿ ದೇವರ ಯೋಜನೆ ದೇವರ ಒಂದು ಸಂಕಲ್ಪಕ್ಕೆ ನಾವು ಸ್ವಲ್ಪ ಗಮನ ಕೊಟ್ಟಾಗ ದೇವರು ಯೇಸು ಕ್ರಿಸ್ತನನ್ನ ಅಲ್ಲಿ ಆತನ ಮೊದಲನೇ ಬರುವಿಕೆಯಲ್ಲಿ ಆತನು ರಾಜನಾಗಿ ಬರೋ ಆಗೋದಿಕ್ಕೆ ಅಲ್ಲಿ ದೇವರು ಕಳಿಸಿಲ್ಲ ಬದಲಾಗಿ ಈ ಇಡೀ ಲೋಕವನ್ನ ಪಾಪ ಪಾಪದ ಮರಣ ಪಾಪದ ದಾರಿಯಲ್ಲಿ ಅಥವಾ ಪಾಪದ ಒಂದು ನಿಮಿತ್ತವಾಗಿ ಬಂದ ಮರಣವನ್ನ ಮನುಷ್ಯನ ಒಂದು ಆ ಒಂದು ಮನುಷ್ಯ ಸೃಷ್ಟಿಯಿಂದ ಅದನ್ನ ತೆಗೆದುಹಾಕೋಕ್ಕೆ ಆತನನ್ನ ಮೊದಲನೇ ಬರವಿಕೆಯಲ್ಲಿ ಆತನನ್ನ ಕರೆದ್ರು ದೇವರು ಆತನಿಗೆ ಆ ಕೆಲಸವನ್ನ ಕೊಟ್ಟರು ಆ ರೀತಿಯ ಬಂದ ವ್ಯಕ್ತಿ ನಿಮ್ಮ ಮಧ್ಯದಲ್ಲಿ ಅರಸನಾಗೋದಕ್ಕೆ ದೇವರು ಆತನ್ನ ಕರೆದಿದ್ರು ನೀವು ಆತನನ್ನ ಕೊಲೆಗಾರನಿಗೆ ಬದಲಾಗಿ ಆತನನ್ನ ಮರಣಕ್ಕೆ ಒಪ್ಪಿಸಿ ಕೊಟ್ರಿ ಅಂತ ಹೇಳುವಾಗ ಸಹೋದರ ಸಹೋದರೇ ಈ ಒಂದು ವಿಷಯದಲ್ಲಿ ಕೂಡ ಯಾವ ರೀತಿ ಬೇತ್ರನು ಈ ಒಂದು ಸತ್ಯದ ಬೆಳಕನ್ನ ಅಲ್ಲಿ ಯಹೂದ್ಯರಿಗೆ ತಿಳಿಸಿದ್ದಾನೆ ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರೇ ಸೊ ನಾವು ನೋಡುವಾಗ ಸಾಮಾನ್ಯವಾಗಿ ಈ ಒಂದು ವಿಷಯವನ್ನ ನಾವು ನೋಡುವಾಗ ಈ ಸತ್ಯದ ಮಾರ್ಗದಲ್ಲಿ ಬಂದಿರುವಂತ ನಾವು ಈ ಸತ್ಯದ ಬೆಳಕಲ್ಲಿ ಅನೇಕ ದೇವರ ಸತ್ಯದ ಸತ್ಯವೇದ ಒಂದು ಆ ಮರೆಯಾಗಿ ಇಟ್ಟಿರುವಂತಹ ವಿಷಯಗಳನ್ನ ದೇವರು ನಮಗೆ ತಿಳಿಸಿದ್ದಾರೆ ಆತನ ಆತ್ಮವನ್ನ ಕೊಟ್ಟು ಅದನ್ನ ಗ್ರಹಿಸಿಕೊಳ್ಳೋ ಶಕ್ತಿಯನ್ನ ಕೊಟ್ಟಿದ್ದಾರೆ ಆ ರೀತಿ ಇರುವಾಗ ನಾವು ಕೂಡ ಈ ರೀತಿಯ ಒಂದು ಸಾಕ್ಷಿಯನ್ನ ಜನರ ಮುಂದೆ ಕೊಡುವಾಗ ಸಹೋದರ ಸಹೋದರೇ ಈ ಏಸು ಕ್ರಿಸ್ತನ ಎರಡನೇ ಬರುವಿಕೆಯ ಒಂದು ವಿಷಯದಲ್ಲಿ ಯಾವ ರೀತಿ ಈ ಒಂದು ಏನ್ರಿ ಕ್ರೈಸ್ತ ಸಮುದಾಯವು ಏಸು ಕ್ರಿಸ್ತನನ್ನ ಭೂಲೋಕಕ್ಕೆ ಇದು ವ್ಯಕ್ತಪಡಿಸಿದೆ ಅಥವಾ ಭೂಲೋಕಕ್ಕೆ ಅಥವಾ ಭೂ ಭೂಮಿಯಲ್ಲಿರುವ ಜನರಿಗೆ ಯಾವ ರೀತಿ ಕ್ರೈ ಏಸು ಕ್ರಿಸ್ತನನ್ನ ಇದು ಪ್ರತಿಫಲಿಸಿದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ತುಂಬಾ ಏನ್ರಿ ತಪ್ಪಾದ ಒಂದು ರೀತಿಯಲ್ಲಿ ಇವರು ಕ್ರಿಸ್ತನನ್ನ ಲೋಕಕ್ಕೆ ವ್ಯಕ್ತಪಡಿಸ್ತಾ ಇರುವಂತ ವಿಷಯ ಕೂಡ ನೋಡ್ತೀವಿ ಇದು ಎಲ್ಲಿ ಪ್ರಾರಂಭವಾಯಿತು ಅಂತ ನೋಡ್ಬೇಕಾದ್ರೆ ಆ ಅಂತಿ ಕ್ರಿಸ್ತನ ಒಂದು ಸೆಟ್ ಅಲ್ಲಿ ಒಂದು ಸಿಸ್ಟಮ್ ಅಲ್ಲಿ ಇದು ಪ್ರಾರಂಭವಾಯಿತು ಅಂತ ಕೂಡ ನೋಡ್ತೀವಿ ಅದೇ ನಾವು ನೋಡುವಾಗ ಪೇಪಸಿ ಅಂತ ಹೇಳ್ತೀವಿ ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರ ಆ ವಿಷಯಗಳನ್ನ ನೋಡುವಾಗ ಯಾವ ರೀತಿ ಪೇತ್ರನು ಆ ಒಂದು ವಿಷಯವನ್ನ ಹೇಳೋದಿಕ್ಕೆ ದೇವರು ಒಂದು ಅದ್ಭುತ ಕಾರ್ಯವನ್ನ ಮಾಡಿ ದಯ ಮಾಡಿಕೊಟ್ಟರು ಅದೇ ರೀತಿಯಲ್ಲಿ ಈ ಕಾಲ ಸಮಯದಲ್ಲಿ ಸಭೆಗೆ ಆ ಒಂದು ಸುವಾರ್ತೆಯನ್ನ ಸಾರೋದಿಕ್ಕೆ ಒಂದು ವೇಳೆ ಈ ಅದ್ಭುತ ಕಾರ್ಯಗಳನ್ನ ಮಾಡ್ತಾರ ಅಂದ್ರೆ ನಿಜವಾಗ್ಲೂ ಆ ರೀತಿಯ ಒಂದು ಅದ್ಭುತಗಳನ್ನ ಮಾಡಲ್ಲ ಬದಲಾಗಿ ನಾವು ಹಾಡುವ ನಾವು ಮಾತನಾಡುವ ಮಾತಲ್ಲಿ ಒಂದು ಒಂದು ದೇವರ ಶಕ್ತಿಯನ್ನ ದೇವರು ಕೊಡೋದಿಕ್ಕೆ ನಮ್ಗೆ ಎಲ್ಲಾ ರೀತಿಯ ಅನುಗ್ರಹವನ್ನ ಕೊಟ್ಟಿದ್ದಾರೆ ನಾವು ಒಂದು ಸುವಾರ್ತೆಯನ್ನ ನಾವು ದೇವರ ಮತ್ತು ಯೇಸು ಕ್ರಿಸ್ತನ ಸಾಕ್ಷಿಯನ್ನ ಜನರ ಮುಂದೆ ಹೇಳುವಾಗ ಸಹೋದರ ಸಹೋದರೇ ದೇವರು ನಮಗ್ ಕೊಟ್ಟಿರುವ ಆತ್ಮದ ಒಂದು ಬಲದಲ್ಲಿ ನಾವು ಆ ವಾಕ್ಯವನ್ನ ಹೇಳುವಾಗ ಆ ವಾಕ್ಯದಲ್ಲಿ ಇರುವಂತ ಶಕ್ತಿಯನ್ನ ಅಲ್ಲಿ ದೇವರು ಪ್ರತಿಫಲಿಸ್ತಾರೆ ಅಥವಾ ಅದನ್ನ ತೋರಿಸುವಂತದ್ದಾಗಿದೆ ಆ ರೀತಿಯ ಒಂದು ವಿಶೇಷವಾದ ಒಂದು ಕಾರ್ಯ ಅಲ್ಲಿ ನಡೆದಾಗ ನಿಜವಾಗ್ಲು ಅಲ್ಲಿರುವಂತ ಜನರು ಸುವಾರ್ಥೆಯನ್ನ ಕೇಳುವಂಥ ಜನರು ಅವರು ಕೊಟ್ಟು ದೇವರ ಸತ್ಯಗಳನ್ನ ಹಂತ ಹಂತವಾಗಿ ಕೇಳೋದಿಕ್ಕೆ ನಮಗೆ ಎಷ್ಟೋ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಇದು ನಾವೆಲ್ಲರೂ ಇದನ್ನ ನಾವು ಅನುಭವಿಸಿದ್ವಿ ಸಹೋದರ ಸಹೋದರರೇ ಸೊ ಈ ವಿಷಯಗಳನ್ನು ಕೂಡ ಆ ನೋಡೋ ನೋಡುವಂತ ಒಂದು ಕಾರ್ಯಗಳನ್ನ ಕೂಡ ನೋಡ್ತೀವಿ ಸೊ ಆ ರೀತಿ ಇರುವಾಗ ಸಹೋದರ ಸಹೋದರ್ರೆ ಅಲ್ಲಿ ಬಂದಿರುವಂತ ಯಹೂದ್ಯರು ಅತಿ ಹೆಚ್ಚಾಗಿ ನಾವು ನೋಡ್ಬೇಕಾದ್ರೆ ಆ ಎರುಸಲೇಮಲ್ಲಿ ವಾಸ ಮಾಡುವ ಯಹೂದ್ಯರ ಯಹೂದ್ಯರನ್ನ ಕಂಪೇರ್ ಮಾಡಿಕೊಂಡ್ರೆ ಆಚೆಯಿಂದ ಬಂದಂತ ಯಹೂದ್ಯರು ಆ ಒಂದು ಆ ಸಮಯದಲ್ಲಿ ಅತಿ ಹೆಚ್ಚಾಗಿದ್ರು ಅಂತ ನೋಡ್ತೀವಿ ಇದರಲ್ಲಿ ಇನ್ನೊಂದು ಮಾಹಿತಿ ಏನ್ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ಪಸ್ಕ ಒಂದು ಹಬ್ಬಕ್ಕೆ ಬರುವಂತ ಯಹೂದಿಯರು ಸತತವಾಗಿ ಅಲ್ಲೇ ಇದ್ದು ಆ ಪಂಚಶತಮಾನದ ದಿನ ಕೂಡ ಆ ಆಚರಣೆಯನ್ನ ಮಾಡಿ ಮಾಡಿ ಅವರು ಅವರ ಒಂದು ಪ್ರಾಂತ್ಯಗಳಿಗೆ ಹಿಂದಿರುಗುವ ಒಂದು ಪದ್ಧತಿ ಅಲ್ಲಿತ್ತು ಅಂತ ನೋಡ್ತೀವಿ ಇಲ್ಲಿ ಸಹೋದರರು ಕೊಡುವಾಗ ಮಾಹಿತಿ ಅತತ್ರ ಸಾವಿರ ಮೈಲಿಂದ ಕೂಡ ಆ ಯಹೂದ್ಯರು ಆ ದೇವರ ವಾಕ್ಯದಲ್ಲಿ ಇದ್ದಂತ ಅವರ ಒಂದು ಪದ್ಧತಿಯ ಪ್ರಕಾರ ದೇವರು ವಾಗ್ದಾನ ಮಾಡಿರುವ ಪ್ರಕಾರ ಅವರು ಎರಸಲೇಮಿಗೆ ಬಂದು ಆ ಹಬ್ಬವನ್ನ ಆಚರಿಸುವ ಒಂದು ವಿಷಯವನ್ನ ಅಲ್ಲಿರುವಂತ ನಿಜವಾದ ಯಹೂದ್ಯರು ಅದರ ಮೇಲೆ ಗಮನ ಕೊಡ್ತಾ ಇದ್ರು ಅಂತ ಕೂಡ ನೋಡ್ತೀವಿ ಸೊ ಹಂಗಿರುವಾಗ ಸಹೋದರ ಸಹೋದರರೇ ಅಲ್ಲಿ ಬಂದಿರುವಂತ ಯಹೂದ್ಯರು ಅಹ್ ನಡ್ಕೊಂಡು ಬಂದಿರಬಹುದು ಅಥವಾ ಎತ್ತಿನ ಗಾಡಿಯಲ್ಲಿ ಬಂದಿರಬಹುದು ಅಥವಾ ಆ ಏನ್ರಿ ಕತ್ತೆಯ ಮೇಲೆ ಬಂದಿರಬಹುದು ಇದೆಲ್ಲ ಯಾವುದೋ ರೀತಿಯಲ್ಲಿ ಬಂದಾಗ ಸಹೋದರ ಸಹೋದರರೇ ಅವರ ಒಂದು ಆ ಒಂದು ದೇವರ ಮೇಲೆ ಇರುವಂತ ಭಕ್ತಿ ಅಥವಾ ದೇವರ ಮೇಲೆ ಇದ್ದಂತ ಒಂದು ಆ ಒಂದು ಭಕ್ತಿ ವೈರಾಗ್ಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರ ಎಷ್ಟೋ ದುಡ್ಡು ಖರ್ಚಾಗಿರ್ಬೋದು ಈ ಒಂದು ಪಯಣದಲ್ಲಿ ಆದ್ರೆ ಸಹೋದರಲ್ಲಿ ಅಲ್ಲಿ ನಾವು ನೋಡುವಾಗ ಅವರು ಪಸ್ಕಾ ಹಬ್ಬಕ್ಕೆ ಪ್ರಾರಂಭ ಮಾಡಿ ಆ ಪಸ್ಕಾ ಹಬ್ಬ ಆದ ನಂತರ ಅವರು ಏನ್ರಿ ಪಂಚಶತಮಾನದ ದಿನ ತನಕ ಎರುಸಲೇಮ್ ಇದ್ದು ಅವರು ಆ ಅವರು ಆ ಹಬ್ಬವನ್ನ ಮುಗಿಸಿಕೊಂಡು ಹೋಗುವಂತ ಸಮಯ ಆ ಪಂಚಶತಮಾನ ದಿನದಲ್ಲೇ ಈ ವಿಷಯಗಳು ನಡೆಯುವಂತದ್ದಾಗಿದೆ ಸೊ ಆವಾಗ ಈ ರೀತಿಯ ಒಂದು ಕಾಲ ಸಮಯದಲ್ಲಿ ಕಾಲ ಸಮಯವನ್ನ ಅತಿ ಹೆಚ್ಚಾದ ಯಹೂದಿಯರು ಎರಸೆಲೆಮಲ್ಲಿ ಅವರು ಕಳೆ ಕಳೆದಿರೋದ್ರಿಂದ ಯೇಸು ಕ್ರಿಸ್ತನ ಒಂದು ಮರಣವನ್ನ ಎಲ್ರೂ ನೋಡೋದಿಕ್ಕೆ ಅಥವಾ ಕೇಳೋದಿಕ್ಕೆ ಅಥವಾ ಅದನ್ನ ವೀಕ್ಷಿಸೋದಿಕ್ಕೆ ಎಲ್ರಿಗೂ ಒಂದು ಅವಕಾಶ ಸಿಕ್ಕಿರ್ಬೋದು ಅಂತ ಕೂಡ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರೇ ಸೊ ಅದಕ್ಕೋಸ್ಕರನೇ ನಾವು ನೋಡುವಾಗ ಈ ಒಂದು ವಿಷಯವನ್ನ ವೀಕ್ಷಿಸಿರೋದ್ರಿಂದ ಪೇತ್ರನು ಹೇಳುವಂತ ವಿಷಯಗಳನ್ನ ವಿಷಯಗಳು ಇವರಿಗೆ ಸರಿಯಾಗಿ ಗ್ರಹಿಸ್ಕೊಳ್ಳೋದಕ್ಕೂ ಅವರನ್ನ ಶಿಲು ಬೇಕೆ ಹಾಕೋದಿಕ್ಕೆ ಅಲ್ಲಿ ಅವರನ್ನ ನಡೆಸಿದುವಂತ ಪರಿಸಯರು ಸದಸ್ಯೆಯರು ಅತಿ ಹೆಚ್ಚಾದ ಒತ್ತಡವನ್ನ ತಂದ್ರು ಅಂತ ಕೂಡ ಅಲ್ಲಿ ಬಂದಂತ ಯಹೂದಿಯರು ಸ್ವಲ್ಪ ಮಾಹಿತಿಯನ್ನ ಅವರು ಇಟ್ಕೊಂಡಿದ್ರು ಅಥವಾ ಅಲ್ಲಿ ನೋಡ್ತಾ ಇದ್ರು ಅಂತ ಕೂಡ ನೋಡ್ತೀವಿ ಅದಕ್ಕೆ ಹೇಳ್ತಾರೆ ಸಹೋದರ ಸಹೋದರ ಯಾವ ರೀತಿ ಅಲ್ಲಿ ಆ ಜನರನ್ನ ಮರಳು ಮಾಡಿದ್ರು ಅಲ್ಲಿ ಇದ್ದಂತ ಪರಿಸ್ರು ಅಂತ ನೋಡ್ಬೇಕಾದ್ರೆ ಯಾವಾಗ ಪಿಲಾತನು ಪ್ರಶ್ನೆ ಹಾಕದ್ನು ಆವಾಗ ಹೇಳ್ತಾರೆ ನಮ್ಮ ನಮಗೆ ಬರಣಬಾ ಬರ ಏನ್ರಿ ಬರ ಬರಬಾಸನನ್ನು ಬಿಡುಗಡೆ ಮಾಡ್ರಿ ಈತನನ್ನ ಶಿಲೆಬೆಗೆ ಹಾಕ್ರಿ ಮತ್ತೆ ಆತನು ಮಾತನಾಡುವಾಗ ಪಿಲಾತನು ಆ ಒಂದು ಧ್ವನಿ ಆ ಒಂದು ಆ ಒಂದು ಶಬ್ದ ಅತಿ ಹೆಚ್ಚಾಗೇ ಬಂತು ಏನಂದ್ರೆ ಆತನನ್ನ ಶಿಲಿಗೆ ಹಾಕರಿ ಅಂತ ಕೂಡ ಅಲ್ಲಿ ಬಂದಿದ್ದನ್ನ ನೋಡ್ತೀವಿ ಸಹೋದರ ಸಹೋದರ ಸೊ ನಾವು ವಚನ ನೋಡುವಾಗ ಅಲ್ಲಿ ಪೇತ್ರನ ಹೇಳ್ತಾನೆ ಯಾವುದೋ ಒಂದು ರೀತಿಯಲ್ಲಿ ಅಲ್ಲಿ ಪಿಲಾತನು ಯೇಸು ಕ್ರಿಸ್ತನನ್ನ ಅಲ್ಲಿ ಆ ಒಂದು ವಿಷಯದಿಂದ ಆಚೆ ಪಾರ್ ಮಾಡೋದಕ್ಕೆ ಪ್ರಯತ್ನ ಪಟ್ನು ಆದ್ರೆ ಅಲ್ಲಿ ಆತನ ಪದವಿ ಅವರಿಗಿದ್ದಂಥ ಪವರು ಅವನಿಗಿಂತ ಸ್ಥಾನಮಾನವನ್ನ ಅದನ್ನು ಬಿಟ್ಟು ಕೊಡೋದಿಕ್ಕೆ ಭಯ ಬಿದ್ದು ಅವನು ಆ ಒಂದು ಆ ಒಂದು ವಿಷಯದಲ್ಲಿ ಯೇಸು ಕ್ರಿಸ್ತನನ್ನ ಕಾಪಾಡಕ್ಕೆ ಅತಿ ಹೆಚ್ಚಾದ ಒಂದು ರಿಸ್ಕ್ ತಗೊಂಡಿಲ್ಲ ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೇತ್ರನು ಈ ವಿಷಯಗಳನ್ನ ನೋಡುವಾಗ ಒಂದು ವಿಷಯವನ್ನ ನಮಗೆ ಇಲ್ಲಿ ಸಹೋದರ ತಿಳಿಸ್ತಾರೆ ಏನು ಅಂದ್ರೆ ಪೇತ್ರನು ಸಾಕ್ಷಿ ಕೊಡುವಾಗ ಪ್ರಾರಂಭದಲ್ಲಿ ಕದರಿಸಿ ಹೇಳುವಂತ ಒಂದು ವಿಷಯವನ್ನ ನೋಡ್ತೀವಿ ಅಲ್ವಾ ನೀವು ಮಾಡಿದ್ದು ಎಂತ ಘೋರವಾದ ತಪ್ಪು ಅಂತ ಹೇಳುವಂತ ಒಂದು ವಿಷಯವನ್ನ ನೋಡ್ತೀವಿ ಅದೇ ಪೇತ್ರನು ಈಗ ತಪ್ಪಾಗೋಯ್ತು ಏನ್ ಮಾಡ್ಬೇಕು ಅಂತ ಆ ಮನುಷ್ಯರಲ್ಲಿ ಒಂದು ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಆ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಡುವಂತದ್ದನ್ನು ನೋಡ್ತೀವಿ ಏನು ಅಂದ್ರೆ ಈಗ ನೀವು ಮನಸ್ಸಾಂತರ ಹೊಂದಿರಿ ಅಂತ ಹೇಳುವಂತ ವಿಷಯವನ್ನ ನೋಡ್ತೀವಿ ನೀವು ಈಗ ಸರಿಯಾದ ರೀತಿಯಲ್ಲಿ ಮನಸ್ಸಾಂತರವನ್ನ ಹೊಂದಿ ಪಕ್ಷಾತಾಪವನ್ನ ಪಟ್ಟು ಯೇಸು ಕ್ರಿಸ್ತನನ್ನ ನಿಮ್ಮ ರಕ್ಷಕನಾಗಿ ನೀವು ಸ್ವೀಕರಣೆ ಮಾಡ್ಕೊಳ್ರಿ ಅಂತ ಅಲ್ಲಿ ಹೇಳ್ರಿ ಅಲ್ಲಿ ಆ ಒಂದು ವಿಷಯವನ್ನ ಕೂಡ ಅವನಿಗೆ ತಿಳಿಸುವಂತ ವಿಷಯವಾಗಿದೆ ಸೌರ ಸೌಲಭ್ಯ ಸೊ ಅದರಿಂದ ಅಲ್ಲಿ ಪೇತ್ರನ ಒಂದು ಜಾಣತನವನ್ನ ನೋಡಿದಾಗ ಅಲ್ಲಿ ಯಹೂದ್ಯರನ್ನ ಅವರ ಒಂದು ಆ ಆ ಆತನು ಇರುವ ಇರುವ ಒಂದು ಸಂದರ್ಭದಲ್ಲಿ ಅವ್ರನ್ನ ಅವ್ರು ಮಾಡಿದ ತಪ್ಪನ್ನ ಅಲ್ಲಿ ಅವ್ರಿಗೆ ತಿಳಿಸ್ಕೊಟ್ರು ಆದ್ರೆ ಆ ತಿಳಿಸ್ಕೊಟ್ಟಿರೋ ನಂತರ ಈಗ ಒಂದು ಮನಸ್ಸಾಂತ್ರವನ್ನು ಹೊಂದಬೇಕು ಅಂತ ಅವ್ರಿಗೆ ಒಂದು ಅವಕಾಶವನ್ನ ಕೊಟ್ಟ ಆ ಮನಸ್ಸಾಂತ್ರವನ್ನ ಹೊಂದಿ ಯಾವ ಕ್ರಿಸ್ತನನ್ನ ನೀವು ಶಿಲುಬೆಗ ಹಾಕಿದ್ದೀರೋ ಯಾವ ಕ್ರಿಸ್ತನನ್ನ ನೀವು ಕುಂದ್ರೂ ಆ ಕ್ರಿಸ್ತನನ್ನ ನೀವು ಮತ್ತೆ ಆತನ ಕೃಪೆಯನ್ನ ಪಡ್ಕೋಬೇಕಾದ್ರೆ ನೀವು ಮನಸ್ಸಾಂತರ ಹೊಂದಿ ಯೇಸು ಕ್ರಿಸ್ತನ ಬಳಿಗೆ ನೀವು ಬರ್ರಿ ಅಂತ ಆತನನ್ನ ಮೆಸಾಯ ಅಂತ ನೀವು ಅಂಗೀಕಾರ ಮಾಡ್ಕೊಳ್ಳಿ ಅಂತ ಹೇಳುವಂತ ಒಂದು ಬೇಡಿಕೆ ಕೂಡ ಅಲ್ಲಿಟ್ಟು ಇಡುವಂಥದ್ದನ್ನ ನೋಡ್ತೀವಿ ಸೌದಾ ಸೌಧನ ಸೊ ಆ ರೀತಿ ಇರುವಾಗ ಯೇಸ ಪೇತ್ರನು ಮಾತನಾಡುವಾಗ ಆ ನಿರ್ದೋಷಿಯು ಅಂತ ಹೇಳುವಾಗ ನೀವು ಹದಿಮೂರನೇ ವಚನದಲ್ಲಿ ಹದಿನಾಲ್ಕನೇ ವಚನದಲ್ಲಿ ಓಡುವ ಓದುವಾಗ ಆ ಒಂದು ಹೋಳಿ ವನ್ ಅಂತ ಹೇಳ್ತಾರೆ ಶುದ್ಧವಾದವನು ಅಥವಾ ಆ ನಿರ್ಮಲವಾದವನು ಅಂತ ಹೇಳುವಾಗ ಯೇಸು ಕ್ರಿಸ್ತರನ್ನ ಅಲ್ಲಿ ವ್ಯಕ್ತಪಡಿಸುವಾಗ ಹೇಳ್ತಾರೆ ಅವರು ಶುದ್ಧವಂತರು ಅವರು ನೀತಿವಂತರು ಅಂತ ಹೇಳುವಾಗ ಈ ಈ ಒಂದು ಪದಗಳನ್ನ ಆ ಅಲ್ಲಿ ಏನಕ್ಕೆ ಪೇತ್ರನು ಈ ಒಂದು ಪದಗಳನ್ನ ಅಲ್ಲಿ ಹೇಳುವಂತದ್ದಾಗಿದೆ ಅಂತ ನೋಡ್ಬೇಕಾದ್ರೆ ಇದು ಒಂದು ಪ್ರವಾದ್ನೆಯ ವಿಷಯವನ್ನ ಅಲ್ಲಿ ಹೇಳುವಂತ ಒಂದು ಕಾರ್ಯವಾಗಿದೆ ಅದನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಸಕಾರಿಯ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನವನ್ನ ಅಲ್ಲಿ ಜ್ಞಾಪಕಕ್ಕೆ ತರುವಂತ ಒಂದು ವಿಷಯವಾಗಿದೆ ಯಾಕಂದ್ರೆ ಯಹುದ್ಯರಿಗೆ ಹಳೆಯೊಡನ್ಪಡಿಕೆಯಲ್ಲಿರುವಂತ ಪುಸ್ತಕಗಳನ್ನ ಅವರು ತುಂಬಾ ಶ್ರದ್ಧೆಯಿಂದ ಗಮನದಿಂದ ಭಯ ಭಕ್ತಿಯಿಂದ ಓದುವಂತರಾಗಿದ್ರು ಅಂತವರಿಗೆ ಪ್ರವಾದ್ನೆಯನ್ನ ಇಲ್ಲಿ ತಿಳಿಸ್ತಾರೆ ಈ ಪ್ರವಾದ್ನೆ ಏನಪ್ಪಾ ಹೇಳ್ತದೆ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ತಂದೆಯ ದೇವರಿಂದ ಕಳಿಸಲ್ಪಟ್ಟಿರುವ ಶುದ್ಧ ಏನ್ರಿ ಒಬ್ಬ ಏನ್ರಿ ಈಸ್ ಅ ಹೋಲಿ ನೀತಿವಂತನು ಅಂತ ಆ ಜಖರಿಯ ಪ್ರವಾದಿಯ ಪುಸ್ತಕ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನವನ್ನ ಓದಣ ಸಸ್ ಯಹೋವನ್ನು ನುಡಿದ ದಯೋಕ್ತಿಯು ಅದಕ್ ದೇಶದ ಮೇಲೆ ಬಿದ್ದಿದೆ ಧರ್ಮ ಧರ್ಮ ಶಾಸ್ತ್ರವು ಅದಕ್ಕೆ ಈಡು ಯೋಹೋವನ್ನು ನೆರವೇರಿಸಿದ ನೆರವೇರಿಸಿದ ಮೇಲೆ ಕಣ್ಣಿ ಯಹೋವನ್ನು ನರ ವಂಶದ ಮೇಲೆ ಕಣ್ಣಿಟ್ಟಿದ್ದಾನೆ जकारियाँ उम्बत ने दिया या उम्बत ने वचना अतः यंत्र ने वचना हो दी कनाडा दली यंत्र ने वचना बर्बोध मौसी यंत्र उम्बत तो यंत्र उम्बत ने बहुत ने दिया या रिजॉइस अब यंत्र ने वचना हो दी रिजॉइस ग्रेटली ओ डॉटर ऑफ़ जियोन आधे 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 ब्रदर याद रहल बर्तुदा उम्बत ने वचना ब्र ಆ ಒಂಬತ್ತನೇ ವಚನ ವಚನವನ್ನ ನೋಡ್ರಿ ಇದು ಒಂದು ಒಂದು ಭವಿಷ್ಯವನ್ನ ಹೇಳುವಂತದ್ದು ಒಂದು ಪ್ರವಾದನೆ ಇದನ್ನ ಈ ಒಂದು ಅಡಿಯಲ್ಲೇನೆ ಪೇತ್ರನು ಯಹೂದಿಯರಿಗೆ ಆತನು ಪರಿಶುದ್ಧವಂತನು ಅಂತ ತಿಳಿಸುವಂತದ್ದಾಗಿದೆ ಯಾವ ರೀತಿ ಆತನು ಈ ಭೂಲೋಕಕ್ಕೆ ಬಂದು ಆತನ ಗುಣಗಳನ್ನ ತೋರಿಸ್ತಾರೆ ಅಂತ ಈ ವಚನ ಹೇಳ್ತದೆ ಓದಿ ಬಹು ಸಂತೋಷ ಪಡು ಹರ್ಷ ದನಿಗೈ ನೋಡು ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ ಆತನು ನ್ಯಾಯವಂತನು ಸುರಕ್ಷಿತನು ಶಾಂತ ಗುಣವುಳ್ಳವನಾಗಿಯೂ ಕತ್ತಿಯನ್ನು ಹೌದು ಪ್ರಾಯ ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆಪ್ತಲ್ಲೇ ವಚನ ಹಾ ಆಯ್ತು ಆಯ್ತು ಅಲ್ಲಿ ನೀವು ಇಂಗ್ಲಿಷ್ ಅಲ್ಲಿ ಓದ್ ನೋಡ್ಬೇಕಾದ್ರೆ ಇನ್ನೊಂದು ಆಡ್ ಇನ್ಫಾರ್ಮೇಶನ್ ಕೊಡ್ತಾರೆ ಅಲ್ಲಿ ಏನಂತ ಹೇಳ್ತಾರೆ ಅಲ್ಲಿ ನೋಡ್ಬೇಕಾದ್ರೆ ಸೋದರ ಸೌದ್ರೆ ಯೇಸು ಕ್ರಿಸ್ತನು ಕತ್ತೆಯ ಮೇಲೆಯೂ ಆತನು ಬರ್ತಾನೆ ಅಂತ ಹೇಳುವಾಗ ಏನಕ್ಕೆ ಬರ್ತಾರೆ ಅಂದ್ರೆ ಆತನು ನಮಗೆ ರಕ್ಷಣೆಯ ಕೊಡೋದಿಕ್ಕೆ ಬರ್ತಾರೆ ಅಂತ ಒಂದು ಹೇಳುವಂತ ಒಂದು ವಿಷಯವಾಗಿದೆ ಜಿಯೋ ಜಿಯೋನೆ ನೀನು ಏನ್ ಮಾಡ್ರಿ ನೀನು ತುಂಬಾ ಸಂತೋಷ ಪಡು ಅಂತ ಹೇಳುವಂತದ್ದಾಗಿದೆ ಅಂತ ನೋಡ್ತೀವಿ ಆ ಏಸು ಕ್ರಿಸ್ತನ ಒಂದು ಗುಣಾದಿಶಯಗಳನ್ನ ಆತನ ಒಂದು ಗುಣ ಸ್ವಭಾವಗಳನ್ನ ಅವನು ಯಾವ ರೀತಿ ನೀತಿವಂತನಾಗಿದ್ದಾನೆ ಅದನ್ನ ಹೇಳ್ತಾರೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಓದ್ ನೋಡ್ಬೇಕಾದ್ರೆ ಈಸ್ ಜಸ್ಟ್ ಅಂತ ಹೇಳ್ತಾರೆ ಅವನು ನೀತಿವಂತನು ಅಂತ ಹೇಳುವಾಗ ಇದನ್ನೇ ಯಹೂದ್ಯರಿಗೆ ಪೇತ್ರನು ಅಲ್ಲಿ ವ್ಯಕ್ತಪಡಿಸುವಂತ ಒಂದು ಕಾರ್ಯವನ್ನ ನಾವು ನೋಡ್ತೀವಿ ಸಹೋದರ ಸೌಧ ಸೊ ಆ ರೀತಿಯ ಒಂದು ಸಖಾರಿಯ ಒಂಬತ್ತು ಒಂಬತ್ತನ್ನ ಅಲ್ಲಿ ಮನಸ್ಸಲ್ಲಿಟ್ಕೊಂಡು ಪೇತ್ರನು ಯಹೂದ್ಯರಿಗೆ ಆತನು ನಿರ್ದೋಷಿಯು ಅಥವಾ ನೀತಿವಂತನು ಈತನನ್ನ ನೀವು ಶಿಲುಬೆಗೆ ಹಾಕಿದ್ದೀರಿ ಅಂತ ಅಲ್ಲಿ ಯಹೂದ್ಯರಿಗೆ ಹೇಳಿ ಮನಸ್ಸಾಂತರವನ್ನ ಹೊಂದೋದಿಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳುವಂಥದ್ದು ಕೂಡ ನೋಡ್ತೀವಿ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರ ಸೌಧ್ರೆ ಈ ಒಂದು ವಿಚಾರಗಳಲ್ಲಿ ಅಲ್ಲಿ ಹೇಳುವಾಗ ಆ ಯಾವ ಒಬ್ಬ ಕೊಲೆ ಕ ಕೊಲೆಗಾರನನ್ನ ಅವ್ರೇನ್ ಮಾಡ್ಬಿಟ್ರಂತೆ ಅವ್ರು ಬೇಕು ಅಂತ ಈ ನೀತಿವನಂತನನ್ನ ಅಲ್ಲಿ ಸಾಯೋದಿಕ್ಕೆ ಇವರು ಮುಂದ ಸಾಯಿಸೋದಿಕ್ಕೆ ಇವರು ಮುಂದೆ ಬಂದ್ರು ಅಂತ ಕೂಡ ಅಲ್ಲಿ ಹೇಳೋದನ್ನ ನೋಡ್ತೀವಿ ಸಹೋದ್ರ ಸಹದೇ ಹಂಗಿರುವಾಗ ನಾವು ನೋಡ್ತೀವಿ ಇವ್ರು ಯಹುತೇರು ಮಾಡಿದಂತ ವಿಷಯದಲ್ಲಿ ಎರಡು ಕಾರ್ಯಗಳನ್ನ ನೋಡ್ಬೋದು ಒಂದು ಸಹೋದರ ಸಹೋದರರೇ ಅಲ್ಲಿ ಒಬ್ಬ ನಿರ್ದೋಷಿಯ ವ್ಯಕ್ತಿಯನ್ನ ಅಲ್ಲಿ ಮಾಡ್ಬಿಟ್ರಂತೆ ಅಲ್ಲಿ ಕೊಳ್ಳೋದಿಕ್ಕೆ ಇವರು ಅವಕಾಶವನ್ನ ಮಾಡಿಕೊಟ್ರು ಎರಡನೇದು ಒಬ್ಬ ಒಬ್ಬ ಪಾಪಿಯನ್ನ ಅಥವಾ ಒಬ್ಬ ಕೊಲೆಗಾರನನ್ನ ಬಿಡುಗಡೆ ಮಾಡಿ ಒಂದು ತಪ್ಪನ್ನ ಮಾಡಿದ್ರು ಇವೆರಡನ್ನು ನಾವು ನೋಡುವಾಗ ಸಹೋದರ ಸಹೋದರರೇ ಪಾಠ ಈ ಈ ವಿಷಯದಲ್ಲಿ ನಮಗೆ ಪಾಠ ಏನು ಅಂತ ಸಹೋದರ ಇಲ್ಪಡುವಾಗ ಹೇಳ್ತಾರೆ ಎಷ್ಟೋ ಸಮಯಗಳಲ್ಲಿ ನಮ್ಮ ಒಂದು ಮೌನವಾದ ಒಂದು ಕ್ರಿಯೆಯಿಂದ ನಾವು ತಪ್ಪನ್ನ ಮಾಡಿದವ್ರನ್ನ ನಾವು ತೋರಿಸುವಂಥದ್ದು ಮಾಡುವಂಥದ್ದು ಒಂದು ಕೆಲಸ ಇಲ್ಲ ಅಥವಾ ಎಷ್ಟೋ ಸಮಯದಲ್ಲಿ ನಾವು ಮೌನವಾಗಿ ಇರಬೇಕಾಗಿರೋ ಕಡೆ ನಾವು ಮೌನವಾಗಿ ಇರದೆ ನಾವು ಸತ್ಯವನ್ನ ಸರಿಯಾದ ರೀತಿಯಲ್ಲಿ ನುಡಿದೆ ಮೌನವಾಗಿರುವಾಗ ಅಲ್ಲಿ ನಿರ್ದೋಷಿಯು ಏನ್ರಿ ನಿರ್ದೋಷಿಯು ಅಲ್ಲಿ ಸಂಕಷ್ಟಕ್ಕೆ ಒಳಗಾಗುವ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ಉಂಟಾಗುತ್ತೆ ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಆ ರೀತಿಯ ಕಾರ್ಯಗಳನ್ನ ನೋಡುವಾಗ ಈ ಒಂದು ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರೇ ಯೇಸು ಕ್ರಿಸ್ತನ ವಿಷಯದಲ್ಲಿ ಕೂಡ ಈ ಒಂದು ಕಾರ್ಯಗಳನ್ನ ನೋಡುವಾಗ ಅದನ್ನ ಹಂಗೆ ನೀವು ಹದಿನೈದನೇ ವಚನ ನೋಡಿದ್ರೆ ಇನ್ನ ಒಂದು ಸುಂದರವಾದ ಒಂದು ವಿಷಯವನ್ನ ಏಸು ಕ್ರಿಸ್ತನ ಬಗ್ಗೆ ಯಹೂದ್ಯರು ಮಾಡಿದ ತಪ್ಪನ್ನ ಇನ್ನ ಎಂತ ಒಂದು ಕ್ಲಿಯರ್ ಆಗಿ ತೋರಿಸ್ತಾರೆ ಅಂದ್ರೆ ಜೀ ಈ ವಚನವನ್ನ ಹೋದ ಹದಿನೈದನೇ ವಚನ ಮೂರನೇ ಅಧ್ಯಾಯ ಹದಿನೈದನೇ ನಾಯಕನನ್ನು ಕೊಲ್ಲಿಸಿದ್ದೀರಿ ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಂಬಿಸಿದನು ಆ ನೋಡ್ರಿ ಇಲ್ಲಿ ಹೇಳ್ತಾರೆ ಏಸು ಕ್ರಿಸ್ತನ ಬೇರೆ ಸಾಕ್ಷಿ ಹೇಳುವಾಗ ಏಸು ಕ್ರಿಸ್ತನು ಯಾವ ರೀತಿ ಅವನು ಅವರು ನೀತಿವಂತರು ಅವರು ಪರಿಶುದ್ಧರು ಆ ಪರಿಶುದ್ಧರು ತಂದೆಯ ದೇವರಿಂದ ಮನುಷ್ಯನನ್ನ ಕಾಪಾಡೋದಕ್ಕೆ ದೇವರು ಕಳಿಸಿದ್ರು ಆದ್ರೆ ಯಹುದ್ಯರಾಗಿರುವ ನೀವು ಯಾವ ಮೆಸೆಯಾಗೆ ಕಾಯ್ತಾ ಇದ್ರೋ ಆ ಮೆಸಯ ರಾಜನಾಗಿ ನಿಮ್ಮನ್ನ ಬಿಡುಗಡೆ ಮಾಡ್ತಾರೆ ಅಂತ ನೀವು ಅನ್ಕೊಂಡು ಬಂದಿರೋ ನಿಜವಾದ ಮೆಸೆಯನ್ನ ನೀವು ಸ್ವೀಕಾರ ಮಾಡದೆ ಅವರನ್ನ ಕೊಲ್ಲೋದಿಕ್ಕೆ ನೀವೇ ಆ ರೋಮರಿಗೆ ಅದನ್ನ ಕೊಟ್ರಿ ಅಂತ ಹೇಳ್ತಾರೆ ಅದ್ ಹೇಳಿದ ನಂತರ ಇಲ್ಲಿ ಹೇಳ್ತಾರೆ ಆ ಹದ್ನೈದ ವಚನ ಇನ್ನೊಂದ್ಸರಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿ ಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದ್ದೀರಿ ಓಕೆ ಸರ್ ಜೀವನಾಯಕ ನೋಡ್ರಿ ಎಂತ ಪದವನ್ನ ಯೂಸ್ ಮಾಡ್ತಾರ ಜೀವನಾಯಕನನ್ನ ನೀವು ಏನ್ ಮಾಡಿದ್ರಿ ನೀವು ಕುಂದಾಕಿದ್ರಿ ಆದರೆ ದೇವರು ಆತನನ್ನ ಮರಣದಿಂದ ಬಿಡುಗಡೆ ಮಾಡಿದ್ದಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಇದಕ್ಕೆ ನಾವೇ ಸಾಕ್ಷಿ ಅಂತ ಪೇತ್ರನು ಆ ಸುವಾರ್ತೆಯನ್ನ ಎಂತ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಜೀವ ನಾಯಕ ಅಲ್ಲಿ ನೋಡ್ಬೇಕಾದ್ರೆ ಪ್ರಿನ್ಸ್ ಆಫ್ ಲೈಫ್ ಅಂತ ಬಂತು ನಿಮಗೆ ಜೀವ ಬರಬೇಕು ಆದ್ರೆ ಅದು ಈತನಿಂದಲೇ ಸಾಧ್ಯ ನಿಮ್ಮ ಒಂದು ಏನ್ರಿ ನಿಮ್ಮ ಒಂದು ಲಾ ನಿಮಗೆ ಕೊಟ್ಟಂತ ದೇವರ ಒಂದು ಲಾ ಇದೆಯಲ್ಲ ಇದೆಲ್ಲಾನು ಆ ಒಂದು ಆ ಯಾವುದೂ ನಿಮ್ಮನ್ನ ಜೀವವನ್ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಈತನು ಮಾತ್ರ ಆ ಜೀವವನ್ನ ಕೊಡೋದಿಕ್ಕೆ ಜೀವನ ಒಡೆಯನಾಗಿ ನಿಮ್ಮ ಮಧ್ಯದಲ್ಲಿ ಬಂದ್ರು ಆದ್ರೆ ಆ ಜೀವ ಕೊಡುವಂತ ಒಡೆಯನನ್ನ ನೀವು ಕೊಂದು ನೀವು ಕೊಂದ್ರು ಕೂಡ ತಂದೆಯ ದೇವರು ಅವರನ್ನ ಎಬ್ಬಿಸಿ ಅವ್ರನ್ನ ಮಹಿಮೆಯೊಳಗೆ ಇರಿಸಿ ಅವರು ಈಗ ಪುನರುತ್ಥಾನವನ್ನ ಹೊಂದಿ ದೇವರ ಒಂದು ಆಶೀರ್ವಾದವನ್ನ ಪಡ್ಕೊಂಡಿರೋ ಒಬ್ಬ ಒಬ್ಬ ಒಂದು ಮನುಷ್ಯರಾಗಿ ಅಥವಾ ಆ ದೇವರ ಮಗನಾಗಿ ಇದ್ದಾರೆ ಆದ್ರೆ ಅದಕ್ಕೆ ಅದನ್ನ ನಾವೇ ಅದಕ್ಕೆ ಸಾಕ್ಷಿ ಅಂತ ಹೇಳುವಾಗ ಪೇತ್ರನು ಸಹೋದರ ಸಹೋದರರೇ ಆತನು ಯೇಸು ಕ್ರಿಸ್ತನ ಮರಣವನ್ನ ನೋಡಿದ್ರು ಅವರು ಪಟ್ಟಂತ ಬಾಧೆಗಳನ್ನು ನೋಡಿದ್ರು ಆ ಮರಣದ ಮೂಲಕ ಅವರು ಅನುಭವಿಸಿದಂತ ಎಲ್ಲಾ ಶಿಕ್ಷೆಗಳನ್ನು ನೋಡಿದ್ರು ಅದೆಲ್ಲ ಆದ ನಂತರ ಅವರು ಸತ್ತು ಪುನರುತ್ತ ಆದ ನಂತರ ಅವರು ಪೇತ್ರನಿಗೆ ಕಾಣಿಸಿಕೊಂಡು ಅವರ ಒಂದು ನಂಬಿಕೆಯನ್ನ ವಿಶ್ವಾಸವನ್ನ ಮತ್ತೆ ಅವರು ಸರಿಪಡಿಸಿ ಅವರು ಯಾವ ಕೆಲಸಕ್ಕೆ ಹಿಂದಿರುಗಿ ಹೋದರೂ ಆ ಕೆಲಸವನ್ನ ಮತ್ತೆ ಬಿಟ್ಟು ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವ ಇರೋತಂಕ ಇರೋದಿಕ್ಕೆ ಅವ್ರನ್ನ ಯೇಸು ಸ್ವಾಮಿ ಅವ್ರನ್ನ ಎಬ್ಬಿಸಿರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಅದನ್ನೇ ಹೇಳ್ತಾರೆ ಜೀವನಿಗೆ ಒಡೆಯನಾಗಿರುವಂತವನನ್ನ ನೀವು ಗೊಂದಬಿಟ್ರಿ ಅದು ಮಾತ್ರವಲ್ಲ ದೇವರು ಆತನನ್ನ ಹಂಗೆ ಬಿಟ್ಟಿಲ್ಲ ಆತನನ್ನ ಮರಣದಿಂದ ಎಬ್ಬಿಸಿದ್ರು ಅದನ್ನ ನೋಡಿದವರು ನಾವೇ ಅದಕ್ಕೆ ಸಾಕ್ಷಿ ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಅಲ್ಲಿರುವಾಗ ಪೇತ್ರನ ಒಂದು ಅಹ್ ಏನ್ರಿ ಪ್ಯಾಟರ್ನ್ ನೋಡ್ಬೋದು ನಾವು ಆ ಸುವಾರ್ತೆಯ ಒಂದು ವಿಷಯದಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಯಾವ ರೀತಿ ಯಹೂದ್ಯರಿಗೆ ಒಂದು ಸಾಕ್ಷಿಯನ್ನ ಕೊಟ್ರು ಅಲ್ವಾ ಸೊ ಈ ವಿಚಾರಗಳಲ್ಲೆಲ್ಲ ಒಂದು ವೇಳೆ ಪೇತ್ರನು ಅನ್ಯ ಜನರು ಕ್ರೈಸ್ತರಾಗಿ ಬರ್ತಾರಲ್ಲ ಅವರಿಗೆ ಈ ಸಾಕ್ಷಿಯನ್ನ ಕೊಟ್ರೆ ಅವ್ರಿಗೆ ಏನೂ ಅರ್ಥ ಆಗತ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಯಹೂದ್ಯರಿಗೆ ಹಳೇ ಒಡಂಬಡಿಕೆಯ ನಂಬಿಕೆ ಇತ್ತು ಹಳೆ ಒಡಂಬಡಿಕೆಯಲ್ಲಿ ಅವರ ಪಿತೃಗಳು ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆದ್ರೆ ಇದೇ ಸಾಕ್ಷಿಯನ್ನ ಬರುವಂತ ದಿನಗಳಲ್ಲಿ ಅವ್ರೇನಾದ್ರೂ ಈ ಒಂದು ಅನ್ಯ ಜನರು ಕ್ರೈಸ್ತರಾಗಿ ಬರುವಾಗ ಈ ಒಂದು ಸಾಕ್ಷಿಯನ್ನ ಕೊಟ್ಟಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅಲ್ವಾ ಜೀವನಾಯಕನಾಗಿರುವ ಏಸು ಕ್ರಿಸ್ತನನ್ನ ನಿಮ್ಮ ಮೆಸೆಯಾಗಿರುವ ಏಸು ಕ್ರಿಸ್ತನನ್ನ ಅಂತ ಹೇಳ್ಬೇಕಾದ್ರೆ ಅನ್ಯ ಜನರಿಗೆ ಅಥವಾ ಜೆಂಟೈಲ್ಸ್ಗೆ ಯಾವ ರೀತಿ ಗೊತ್ತಿತ್ತು ಅಂತ ಕೂಡ ನೋಡ್ಬೇಕು ಅದರಿಂದ ನಾವು ಯಾವಾಗ ಸಾಕ್ಷಿಯನ್ನ ಅಥವಾ ದೇವರ ಸುವಾರ್ತೆಯನ್ನ ಸಾರುವುದಕ್ಕೆ ನಮ್ಗೆ ದೇವರ ಅವಕಾಶ ಕೊಡ್ತಾರೋ ಆವಾಗ ಆ ಮನುಷ್ಯರಿಗೆ ಯಾವ ಮನುಷ್ಯರಿಗೆ ನಾವು ದೇವರ ಒಂದು ಆ ಸುವಾರ್ತೆಯನ್ನ ಸಾರ್ತೀವೋ ಅವರ ಹಿನ್ನೆಲೆಯನ್ನ ನಾವು ಯಾವಾಗಲೂ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಯಾವುದನ್ನ ನಂಬ್ತಾ ಇದ್ರು ಯಾವ್ದ್ರ ಬೇಗೆ ಸ್ವಲ್ಪ ಮಾಹಿತಿ ಇದೆ ಅವರಿಗೆ ಆ ವಿಷಯದ ಆ ವಿಷಯವನ್ನ ತಿಳಿದು ಆ ಒಂದು ಸಮಯಕ್ಕೆ ಆ ಒಂದು ಜನಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ನಾವು ಈ ಸುವಾರ್ತೆಯನ್ನ ನಾವು ಕೊಡ್ಬೇಕು ಆದ್ರೆ ಸುವಾರ್ತೆಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಬಟ್ ಅದನ್ನ ಪ್ರೆಸೆಂಟ್ ಮಾಡೋದು ಯಾವ ರೀತಿಯಲ್ಲಿ ಅಂತಾನೆ ತುಂಬಾ ಮುಖ್ಯ ಅಲ್ವಾ ಅದನ್ನೇ ಇಲ್ಲಿ ನಮಗೆ ಒಂದು ಪಾಠವಾಗಿ ಸಹೋದರು ಹೇಳ್ತಾರೆ ಸೊ ಸುವಾರ್ತೆಯನ್ನ ಸಾರುವಾಗ ನಾವು ಎಲ್ಲರ ಎಲ್ಲರಿಗೂ ಎಲ್ ಒಂದೇ ರೀತಿಯಲ್ಲಿ ನಾವು ಸಾರಕ್ಕಾಗಲ್ಲ ಸೊ ಕ್ರೈಸ್ತರು ಅವರು ಇರುವಂತ ಹಿನ್ನೆಲೆಗಳು ಅವರಿಗೆ ಯೇಸು ಕ್ರಿಸ್ತರನ್ನ ಈಸಿಯಾಗಿ ನಾವು ಅರ್ಥ ಮಾಡಿಸ್ಬೋದು ಅವರಲ್ಲಿದ್ದ ಅವರಲ್ಲಿರುವಂತ ದುರ್ ಏನ್ರಿ ಆ ಒಂದು ಫಾಲ್ಸ್ ನ ನಾವು ಸರಿಪಡಿಸ್ಬೋದು ಆದ್ರೆ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನನ್ನೇ ಗೊತ್ತಿಲ್ಲದೆ ಈ ಸುವಾರ್ತೆಯ ಒಂದು ವಿಚಾರವಾಗಿ ಬಂದಾಗ ಅವನಿಗೆ ಯಾವ ರೀತಿಯ ಒಂದು ಕಾರ್ಯಗಳನ್ನ ನಾವು ಬೋಧಿಸ್ಬೇಕು ಅಂತ ಕೂಡ ಆ ದೇವರ ಜ್ಞಾನವನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೋಬೇಕು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರ ಸೊ ಹಂಗಿರುವಾಗ ಹದಿನಾರನೇ ವಚನ ಕೂಡ ಓದೋಣ ಸಿಕ್ಸ್ಟೀನ್ತ್ ವರ್ಸ್ ಹದಿನಾರನೇ ವಚನ ಹಾ ಬ್ರದರ್ ನಾವೇ ಸಾಕ್ಷಿಗಳು ನೀವು ನೋಡುವಂತ ನಿಮಗೆ ಗೊತ್ತಿರುವಂತ ಈ ಮನುಷ್ಯನು ನೆಟ್ಟಗಾದಕ್ಕೆ ಆತನ ಹೆಸರಿನಲ್ಲೇ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಇವನನ್ನು ಬಲಪಡಿಸಿತ್ತು ಆತನ ಮೂಲಕ ಉಂಟಾಗಿರುವ ನಂಬಿಕೆ ಸ್ವಲ್ಪ ಇಲ್ಲಿ ನಾವು ನೋಡುವಾಗ ಸಹ ಎಷ್ಟು ಸ್ಪಷ್ಟವಾಗಿ ಬರ್ತಾರೆ ಅಂದ್ರೆ ಈಗ ಆ ಗುಣ ಹೊಂದಿರುವ ವ್ಯಕ್ತಿಯನ್ನ ಮತ್ತೆ ಇಲ್ಲಿ ಅವ್ರಿಗೆ ತಿಳಿಸ್ತಾರೆ ಆ ಗುಣ ಹೊಂದಿರುವ ವ್ಯಕ್ತಿ ಯಾವ ಒಂದು ಶಕ್ತಿಯಲ್ಲಿ ಯಾರ ಹೆಸರಿನಲ್ಲಿ ನಾನು ಆತನನ್ನ ಸ್ವಸ್ಥ ಅಂದ್ರೆ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ಹದ್ನಾರಲ್ಲಿ ಸಹೋದ್ರ ಸಹೋದರ ಈ ಒಂದು ಸಿಸ್ಟರ್ ಹದ್ನಾರು ನಾವು ಸಾಕ್ಷಿಗಳು ನೀವು ನೋಡುವಂತ ನಿಮಗೆ ಗೊತ್ತಿರುವಂತ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲೇ ಇಟ್ಟ ನಂಬಿಕೆಯೇ ಕಾರಣ ಆ ಹೆಸರೇ ಅವನ ಇವನನ್ನು ಬಲಪಡಿಸಿತ್ತು ಆತನ ಮೂಲಕ ಉಂಟಾಗಿರುವ ಆತನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ರಮವನ್ನು ಕೊಟ್ಟಿತ್ತು ಎಂತ ಒಂದು ವಿಷಯನ ಹೇಳ್ತಾರೆ ಅಂದ್ರೆ ನೀವು ಏನನ್ನ ನೋಡ್ತಾ ಇದ್ದೀರೋ ಯಾವ ವ್ಯಕ್ತಿ ಈಗ ಸ್ವಸ್ಥವಾಗಿ ಗುಣ ಹೊಂದಿ ನಿಮ್ಮ ಮುಂದೆ ಅವನು ಏನ್ರಿ ತುಂಬಾ ಆ ಆ ಒಂದು ದೇವರನ್ನ ಮಹಿಮೆ ಪಡಿಸ್ತಾ ಇದನೋ ಆ ದೇವರ ಆ ವ್ಯಕ್ತಿ ಏಸು ಕ್ರಿಸ್ತನ ಮೇಲೆ ಇಟ್ಟಿದ್ದಂತ ಗೋಸ್ಕರ ಆತನು ಪರಿಪೂರ್ಣವಾದನು ಅಂತ ಅಲ್ಲಿ ಒಂದು ಮಾಹಿತಿನ ಕೊಡ್ತಾರೆ ಅದರಿಂದ ಏಸು ಕ್ರಿಸ್ತನ ಮೂಲಕ ಆ ಒಂದು ಅದ್ಭುತವಾದ ಒಂದು ಕಾರ್ಯ ಅಲ್ಲಿ ನಡೆಯಿತು ಅಂತ ಯೇಸು ಕ್ರಿಸ್ತನಿಗೆ ಅವರ ಒಂದು ವಿಷಯವನ್ನ ತಿಳಿಸ್ತಾರೆ ಸೊ ಇದರಲ್ಲೂ ಕೂಡ ಒಂದು ಪಾಠ ಸಹೋದರ ಏನೇಳ್ತಾರೆ ಅಂದ್ರೆ ನಾವು ಯಾವುದೇ ರೀತಿಯ ಒಂದು ಸುವಾರ್ತೆಯ ಕಾರ್ಯದಲ್ಲಿ ನಾವು ನಾವು ನಡೆದು ನಾವು ಒಬ್ಬೊಬ್ರು ಸಹೋದರ ಸಹೋದರರು ಸುವಾರ್ಥೆಯನ್ನ ಸಾರೋದು ನಮ್ಮ ತಲೆ ಮೇಲಿರುವಂತ ಒಂದು ಜವಾಬ್ದಾರಿ ಅಂತ ಅಲ್ಲಿ ಪೌಲನ್ನು ಬರೀತಾರೆ ಆ ರೀತಿಯ ಜವಾಬ್ದಾರಿಯನ್ನ ತಗೊಂಡು ನಾವು ಸುವಾರ್ತೆಯನ್ನ ಸಾರುವಾಗ ಯಾವಾಗ್ಲೂ ನಾವು ಯಾರನ್ನ ಮಹಿಮೆ ಪಡಿಸುವ ರೀತಿಯಲ್ಲಿ ಯಾರು ಇದಕ್ಕೆ ಕಾರಣ ಯಾರು ಈ ಸತ್ಯದ ಬೆಳಕಿಗೆ ಕಾರಣ ಯಾರು ಈ ಈ ಒಂದು ಸತ್ಯದ ಒಂದು ರಹಸ್ಯಗಳಿಗೆ ರಹಸ್ಯಗಳನ್ನ ತಿಳಿಸೋದಕ್ಕೆ ಕಾರಣರು ಅಂತ ಹೇಳುವಾಗ ನಮ್ಮನ್ನ ನಾವು ತೋರಿಸದೆ ಯೇಸು ಕ್ರಿಸ್ತನನ್ನ ನಾವು ತೋರಿಸುವಂತ ವ್ಯಕ್ತಿಗಳಾಗಿರ್ಬೇಕು ಸಹ ಸಹ ತುಂಬಾ ಮುಖ್ಯವಾದದ್ದು ಈ ಸುವಾರ್ತೆಯ ಸುವಾರ್ತೆ ಸಾರುವಂತ ಸಮಯಗಳಲ್ಲಿ ನಾವು ಮಾಡುವಂತ ಇಂತ ಕ್ರಿಯೆಗಳು ನಾವು ಮಾಡುವಂತ ಈ ಒಂದು ಕೆಲಸಗಳಲ್ಲಿ ನಮ್ಮ ನಾಮವು ಮಹಿಮೆ ಆಗುವಂತ ರೀತಿಯಲ್ಲಿ ನಾವು ಈ ಸತ್ಯವನ್ನ ವ್ಯಕ್ತಪಡಿಸಿದ್ರೆ ನಾವು ದೇವರ ಮುಂದೆ ತುಂಬಾನೇ ತಪ್ಪು ಮಾಡುವಂತವರಾಗಿದ್ದೀವಿ ಇಲ್ಲಿ ಯಾವ ರೀತಿ ಅಲ್ಲಿ ಪೇತ್ರನು ಆತನ ಆತನು ಮಾಡದಂತ ಒಂದು ಅದ್ಭುತವಾದ ಕಾರ್ಯ ಇದ್ರೂ ಕೂಡ ಅವನ ಪೇತ್ರನಿಗೆ ಮಹಿಮೆ ಪೇತ್ರನಿಗೆ ಹೆಸರು ಹೊಗಳಿಕೆ ಬರಬೇಕು ಅಂತ ಹೇಳಿಲ್ಲ ಅಲ್ಲಿ ಏಸು ಕ್ರಿಸ್ತನಿಗೆ ಆತನ ಕೈಯನ್ನ ತೋರಿಸ್ತಾರೆ ಏನು ಅಂದ್ರೆ ಈ ನೋಡ್ತಾ ಇರುವಂತೆ ವ್ಯಕ್ತಿ ಸ್ವಸ್ಥವಾಗೋದಕ್ಕೆ ಕಾರಣ ಏನಂದ್ರೆ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದ ಕಾರಣ ಸೊ ಹಂಗಾದ್ರೆ ಸಹೋದರ ಸಹೋದರೇ ನಾವು ಅಲ್ಲಿ ವಚನವನ್ನ ನೋಡುವಾಗ ಸಹೋದರ ಸಹೋದರರೇ ಆ ಇದೇ ವಚನಗಳನ್ನ ಮುಂದೆ ನಾವು ಓದ್ದಾಗ ಅಲ್ಲಿ ಪೇತ್ರ ಹೇಳುವಂತದ್ದು ನೋಡ್ತೀವಿ ಏನಂದ್ರೆ ನನ್ನ ಹತ್ರ ಬೆಳ್ಳಿ ಬೆಳ್ಳಿ ಇಲ್ಲ ಬಂಗಾರವಿಲ್ಲ ಆದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಸ್ವಸ್ಥವಾಗ್ಲಿ ಉಂಟಾಗ್ಲಿ ಅಂತ ಹೇಳ್ತಾರೆ ಆ ಒಂದು ವಿಷಯವನ್ನ ಸ್ವಲ್ಪ ನಾವು ಗಮನ ಕೊಟ್ಟು ನೋಡುವಾಗ ಅಲ್ಲಿ ಆ ಒಂದು ಮನುಷ್ಯನಿಗೆ ಯೇಸು ಸ್ವಾಮಿಯ ಬಗ್ಗೆ ಪೇತ್ರನು ಅತಿ ಹೆಚ್ಚಾದ ಮಾಹಿತಿಯನ್ನ ಕೊಟ್ಟಿರ್ಬೇಕು ಆ ಮನುಷ್ಯನಿಗೆ ಏಸು ಕ್ರಿಸ್ತನು ಯಾರು ಅಂತ ಅಲ್ಲಿ ತಿಳಿಸಿರ್ಬೇಕು ಅಲ್ಲಿ ಕೊಲ್ಲಲ್ಪಟ್ಟ ಆ ಒಂದು ಏಸು ಕ್ರಿಸ್ತನು ಯಾವ ರೀತಿ ಯಹೂದ್ಯರಿಗೆ ಮೆಸಾಯ ಅಂತ ಆ ವ್ಯಕ್ತಿ ಆ ಮನುಷ್ಯನಿಗೆ ತಿಳಿಸಿರ್ಬೇಕು ಅದನ್ನೇ ನಾವು ನೋಡುವಾಗ ಯಾಕೆ ಆ ವಿಷಯವನ್ನ ನಾವು ಗಮನ ಕೊಡ್ಬೇಕಾದ್ರೆ ಈ ವಚನದಲ್ಲಿ ಹೇಳುವಂತ ಮಾತುಗಳು ನೋಡ್ಬೇಕಾದ್ರೆ ಆತನು ಏಸು ಕ್ರಿಸ್ತನಲ್ಲಿ ಇಟ್ಟ ನಂಬಿಕೆಯ ಮೂಲಕ ಆತನು ಸ್ವಸ್ಥವಾದನು ಅಂತ ಹೇಳ್ತಾರಲ್ಲ ಸೊ ಆ ಒಂದು ವಚನ ಮಾತ್ರ ನಾವು ಓದುವಾಗ ಆ ಒಂದು ವಚನದಲ್ಲಿ ಆ ಮನುಷ್ಯನಿಗೆ ನಂಬಿಕೆ ಬಂದಿಲ್ಲ ಆ ವಚನ ಸ್ಪಷ್ಟವಾಗಿ ಹೇಳ್ತದೆ ಏಸುಕ್ರಿಸ್ತನ ಹೆಸರಿನಲ್ಲಿ ನೀನು ಎದ್ದು ನಡಿ ಅಂತ ಹೇಳುವಾಗ ಅದ ಆದ ನಂತರ ಆ ವ್ಯಕ್ತಿಗೆ ಏಸು ಕ್ರಿಸ್ತನ ಸಂಪೂರ್ಣವಾದ ದೇವರ ರಾಜ್ಯದ ಮಾಹಿತಿಯನ್ನ ಕೊಟ್ಟಿರ್ಬೇಕು ಆ ಮಾಹಿತಿಯನ್ನ ಪಡ್ಕೊಂಡು ಅದರ ಮೇಲೆ ನಂಬಿಕೆ ಇಟ್ಟು ಇಟ್ಟಿದಿರೋದ್ರಿಂದನೇ ಆ ವ್ಯಕ್ತಿ ಸ್ಪಷ್ಟವಾಗಿದ್ದು ಅಂತ ಕೂಡ ನಾವು ನೋಡ್ಬೇಕು ಸೌ ಸೊ ಆ ರೀತಿಯಲ್ಲಿ ನಾವು ಕೂಡ ಈ ಸುವಾರ್ತೆಯ ಕಾರ್ಯಗಳನ್ನ ಮಾಡುವಾಗ ಒಬ್ರಿಗೆ ಈ ಸತ್ಯ ವಚನಗಳನ್ನ ಹೇಳಿ ದೇವರ ರಾಜ್ಯದ ವಿಷಯದಲ್ಲಿ ಯಾವ ರೀತಿ ಯಾವ ರೀತಿ ಘಟನೆಗಳು ನಡೀಬೇಕು ಯಾವ ರೀತಿ ಹಂತ ಹಂತವಾಗಿ ಆ ದೇವರ ರಾಜ್ಯವು ಈ ಭೂಲೋಕದಲ್ಲಿ ಸ್ಥಾಪ್ ಸ್ಥಾಪನೆ ಆಗಬೇಕು ಅಂತ ಇದನ್ನೆಲ್ಲ ನಾವು ಹೇಳುವಾಗ ಸಹೋದರ ಸಹೋದರ ಅಲ್ಲಿ ತುಂಬಾ ಮುಖ್ಯವಾಗಿ ಏನು ಅಂದ್ರೆ ನಾವು ಈ ಸತ್ಯದ ನಿಜವಾದ ಬೆಳಕನ್ನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ರೆ ಮಾತ್ರ ದೇವರ ರಾಜ್ಯದ ಮೇಲೆ ಅವ್ರಿಗೆ ನಂಬಿಕೆ ಬರ್ತದೆ ದೇವರ ರಾಜ್ಯದ ಮೇಲೆ ನಂಬಿಕೆ ಬಂದಾಗ ಆ ರಾಜ್ಯದೊಳಗೆ ಸೇರೋದಕ್ಕೆ ನಾನೇನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಅವರಲ್ಲಿ ಉಂಟಾದಾಗ ಆ ಸಮಯದಲ್ಲಿ ನೀವು ಮನಸ್ಸಾಂತರವನ್ನ ಹೊಂದಿ ನಿಮ್ಮ ಜೀವನವನ್ನ ಇನ್ ಇನ್ಮೇಲೆ ನಿಮಗೋಸ್ಕರ ಬದುಕಬೇಡಿ ನಿಮಗೋಸ್ಕರ ಸತ್ತಂತ ಯೇಸು ಕ್ರಿಸ್ತನಿಗೋಸ್ಕರ ನೀವು ಸಮರ್ಪಣೆ ಮಾಡ್ರಿ ಅಂತ ನಾವು ಹೇಳಬೇಕು ಇದೇ ನಾವು ಸುವಾರ್ತೆಯನ್ನ ಮಾಡ ಕೊಡುವಾಗ ನಾವು ಈ ರೀತಿಯ ಪದ್ಧತಿಯನ್ನ ಈ ರೀತಿಯ ಒಂದು ರೀತಿಯಲ್ಲಿ ನಾವು ಸುವಾರ್ತೆಯನ್ನು ಹೇಳಿದ್ರೆ ಅದು ತುಂಬಾ ಸ್ಪಷ್ಟವಾಗಿ ಬರುವಂತ ಜನರಿಗೆ ಅದು ಅರ್ಥವಾಗುವಂತದ್ದಾಗಿರ್ತದೆ ಸಹೋದರ ಸೌರರೇ ಸೊ ಅದರಿಂದ ಅಲ್ಲಿ ಹೇಳುವಾಗ ಸಹೋದರ ಸಹೋದರಲ್ಲಿ ಹೇಳ್ತಾರೆ ಆತನ ನಂಬಿಕೆನೆ ಆತನನ್ನ ಸ್ವಸ್ಥ ಅಂತ ಹೇಳ್ಬೇಕಾದ್ರೆ ಆ ನಂಬಿಕೆ ಬೇತರನು ನಾವು ಓದಿದಂತ ವಾಕ್ಯ ಮಾತ್ರ ಕೊಟ್ಟು ಆತನಲ್ಲಿ ನಂಬಿಕೆ ಉಂಟು ಮಾಡಿಲ್ಲ ಅದಾದ ನಂತರ ಆತನಿಗೆ ಕ್ರಿಸ್ತನ ಬಗ್ಗೆ ಅತಿ ಹೆಚ್ಚಾದ ಮಾಹಿತಿಯನ್ನ ಕೊಟ್ಟಿರ್ತಾರೆ ಅದಕ್ಕೋಸ್ಕರನೇ ಆತನಲ್ಲಿ ನಂಬಿಕೆ ಬಂತು ಆ ನಂಬಿಕೆಯಿಂದಲೇ ದೇವರ ನಾಮವನ್ನು ಮಹಿಮೆ ಪಡಿಸೋ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನ ಮೆಸಾಯ ಅಂತ ಸ್ವೀಕಾರ ಮಾಡಿದ ನಂತರ ಇಲ್ಲಿ ಆತನಿಗೆ ಒಂದು ಅದ್ಭುತವಾದ ಕಾರ್ಯವನ್ನ ದೇವರು ಮಾಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ವಿಚಾರಗಳನ್ನ ನೋಡುವಾಗ ಆ ಹದಿನೇಳನೇ ವಚನ ಕೂಡ ಓದಿ ಸಿಸ್ಟರ್ ಹದಿನೇಳನೇ ವಚನ ಮೂರು ಹದಿನೇಳು ಸಹೋದರರೇ ಸಹೋದರರೇ ಅದಿರಲಿ ನೀವು ಆ ಕಾರ್ಯವನ್ನು ತಿಳಿಯದೆ ಮಾಡಿದರೆಂದು ಬಲ್ಲೆನು ಅಧಿಕಾರಿಗಳು ತಿಳಿಯದೆ ಮಾಡಿದರು ಇಲ್ಲಿ ಒಂದು ವಿಷಯವನ್ನ ಈಗ ನೋಡ್ತಾರೆ ಯಾವ ರೀತಿ ಈ ಒಂದು ಸತ್ಯ ಅಥವಾ ನಮ್ಗೆ ಗೊತ್ತಿರುವಂತ ಸತ್ಯವನ್ನ ಯಾವ ರೀತಿ ಇದನ್ನ ನಾವು ಪ್ರಕಟಣೆ ಮಾಡಬೇಕು ಯಾವ ರೀತಿ ಇದನ್ನ ಪ್ರೆಸೆಂಟ್ ಮಾಡ್ಬೇಕು ಅಂತ ಹೇಳುವಾಗ ನಾವು ಪ್ರಾರಂಭದಲ್ಲಿ ನೋಡಿದ್ವಿ ಈ ವಚನವನ್ನ ನೋಡುವಾಗ ನೋಡ್ರಿ ಬೇತ್ರನು ಈಗ ಯಾವ ರೀತಿ ಆ ಯಹುದ್ಯರ ಮನಸ್ಸನ್ನ ಸೆಳಿತಾನಂದ್ರೆ ಇಲ್ಲಿ ಹೇಳ್ತಾರೆ ನಿಮಗೆ ಗೊತ್ತಿಲ್ದೇನೆ ನೀವು ಇದನ್ನ ಮಾಡ್ಬಿಟ್ರಿ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ದೇನೆ ಅಂತ ಹೇಳ್ಬೇಕಾದ್ರೆ ಯಹೂದ್ಯರಿಗೆ ಮೆಸಾಯ ಬರ್ತಾರೆ ಅಂತ ಗೊತ್ತು ಆ ಮೆಸಾಯನು ರಾಜನಾಗಿ ಒಂದು ರಾಜ ಪರಂಪರೆಗಳೇ ಬರ್ತಾನೆ ಅಂತ ಒಂದು ಆ ಒಂದು ನಾಲೆಜ್ ಅವ್ನಿ ಇದ್ದಿರ್ಬೋದು ಅಥವಾ ಅವನು ಅರಸನಾಗಿ ಬಂದು ಇಡೀ ಭೂಲೋಕವನ್ನ ಆಳ್ವಿಕೆ ಮಾಡುವ ಒಬ್ಬ ಅರಸನಾಗಿ ಬರ್ತಾನೆ ಅಂತ ಗೊತ್ತು ಆದರೆ ಟೈಮ್ ಯಾವಾಗ ಅನ್ನೋದು ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ಮೊದಲನೇ ಬರುವಿಕೆಯಲ್ಲೇ ಈ ಕೆಲಸವನ್ನ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಆದ್ರೆ ದೇವರ ಸಂಕಲ್ಪ ಸಂಕಲ್ಪ ಮೊದಲನೇ ಬರುವಿಕೆಯಲ್ಲಿ ಈ ಕೆಲಸವನ್ನ ಮಾಡೋದಿಕ್ಕೆ ದೇವರು ಅವರಿಗೆ ಅನುಮತಿ ಕೊಟ್ಟಿಲ್ಲ ಮೊದಲನೇ ಬರುವಿಕೆಯಲ್ಲಿ ಇಡೀ ಮನುಷ್ಯ ಕುಲವನ್ನ ಮರಣದಿಂದ ಕಾಪಾಡೋದಕ್ಕೆ ಅವರು ಈಡು ಬಲಿಯನ್ನ ಕೊಡಬೇಕಾಗಿತ್ತು ಆ ರ ಕೊಡಬೇಕಾಗಿತ್ತು ಅದಾದ ನಂತರ ಸಭೆ ಎನ್ನುವ ಒಂದು ಚಿಕ್ಕ ಹಿಂಡನ್ನ ಅವರು ತಯಾರಿ ಮಾಡಬೇಕಾಗಿತ್ತು ಅದಾದ ನಂತರ ಯೇಸು ಕ್ರಿಸ್ತನ ರಾಜ್ಯ ಸ್ಥಾಪನೆಯಾಗಿ ಇಡೀ ಭೂಲೋಕಕ್ಕೆ ಅವರು ರಾಜ್ಯಭಾರ ಮಾಡುವಂತ ಕೆಲಸ ನಡೆಯೋದನ್ನ ನಾವು ನೋಡ್ತೀವಿ ಸೌರ ಸೌರ ಅದನ್ನೇ ಹೇಳ್ತಾರೆ ನಿಮ್ಗೆ ಇದೆಲ್ಲ ಗೊತ್ತಿತ್ತು ಆದ್ರ ಸರಿಯಾದ ಸಮಯ ಏನು ಅಂತ ಗೊತ್ತಿಲ್ಲ ನಿಮ್ಗೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ನೀವು ಗೊತ್ತಿಲ್ಲದೆ ಇದನ್ನ ಮಾಡಿಬಿಡ್ರಿ ನಿಮ್ಮನ್ನ ನಡೆಸುವಂತ ನಿಮ್ಮನ್ನ ಆಳುವಂತ ಜನ ಕೂಡ ಗೊತ್ತಿಲ್ಲದೆ ಮಾಡ್ಬಿಟ್ರಿ ಅಂತ ಹೇಳುವಂತ ಒಂದು ವಿಷಯವನ್ನ ನೋಡ್ತೀವಿ ಸೌರ ಸೌರ ಯಾಕೆ ಈ ರೀತಿಯಲ್ಲಿ ಬರ್ತಾರೆ ಅಂದ್ರೆ ನೀವು ತಪ್ಪನ್ನ ಮಾಡಿದ್ರಿ ಈಗ ಮನಸ್ಸಾಂತರವನ್ನ ಹೊಂದಿ ಅಂತ ಹೇಳುವಂತ ಒಂದು ವಿಷಯ ಕೂಡ ಇಲ್ಲಿ ನಮಗೆ ತಿಳಿಸಲ್ಪಟ್ಟಿದೆ ಸೌರ ಸೌರ ಸೊ ಅದರಿಂದ ಪೇತ್ರನ ಒಂದು ಸಾಕ್ಷಿ ಯಾವ ರೀತಿ ನಾವು ನಮಗೆ ಒಂದು ಸಾಕ್ಷಿಯಾಗಿ ಅಥವಾ ಒಂದು ಒಂದು ಉದಾಹರಣವಾಗಿ ಉದಾಹರಣೆಯಾಗಿ ನಮ್ಗೆ ಈ ದಿನದಲ್ಲಿ ದೇವರು ಕೊಟ್ಟಿದ್ದಾರೆ ಅದರಿಂದ ಈ ಪೋಸ್ಟ್ಲರ್ ಕೃತಿಯಲ್ಲಿ ಕೃತಿಯಲ್ಲಿ ನೋಡುವಾಗ ಸಹೋದ್ರ ಸೌರರೆ ಹನ್ನೊಂದನೇ ಅಧ್ಯಾಯದಿಂದ ನಾವು ಬರುವಾಗ ಪೇತ್ರನು ಯಾವ ರೀತಿ ಸತ್ಯವನ್ನ ಪ್ರೆಸೆಂಟ್ ಮಾಡ್ತಾರೆ ಆ ಒಂದು ಸತ್ಯದ ಬೆಳಕನ್ನ ಪ್ರೆಸೆಂಟ್ ಮಾಡುವಾಗ ಗದರಿಸಿ ಹೇಳುವ ಒಂದು ವಿಷಯವನ್ನ ನೋಡ್ತೀವಿ ಆ ಸತ್ಯದ ವಾಕ್ಯವನ್ನ ಕೇಳಬೇಕಾದ್ರೆ ಒಂದು ಆಕರ್ಷಣೆ ಆಗುವಂತ ಒಂದು ವಿಷಯವನ್ನ ಅಲ್ಲಿ ದೇವರ ಕೃಪೆಯಿಂದ ನಡೆಸಿದ್ರು ಅದೇ ರೀತಿಯಲ್ಲಿ ನಮಗೂ ಕೂಡ ಒಂದು ಆ ದೇವರ ವಾಕ್ಯದ ಮೇಲೆ ಅವ್ರಿಗೆ ಒಂದು ಆಕರ್ಷಣೆ ಬರಲಿ ಅಂತ ಹೇಳಿ ಆ ವಾಕ್ಯದಿಂದ ಬರುವಂತ ಬಲವನ್ನ ದೇವರು ನಮಗ್ ಕೊಡ್ತಾರೆ ಅದರ ಅದರ ಮೂಲಕ ದೇವರ ಸತ್ಯವನ್ನ ದೇವರ ಸಂಕಲ್ಪವನ್ನ ಪ್ರಕಟಿಸ್ತೀವಿ ಸೊ ಒಂದು ವೇಳೆ ಕ್ರೈಸ್ತರಾಗಿದ್ರೆ ಗೊತ್ತಿಲ್ಲದೇನೆ ಇಷ್ಟು ವರ್ಷ ನೀವು ನರಕ ಆತ್ಮ ತ್ರಿತ್ವ ಅಲ್ವಾ ಇದೆಲ್ಲಾನು ನೀವು ನಂಬಿ ಗೊತ್ತಿಲ್ಲದೇನೆ ದೇವರ ಒಂದು ಕೋಪಕ್ಕೆ ಗುರಿಯಾಗ್ಬಿಟ್ರಿ ಆದ್ರೆ ಈಗ ನೀವು ಮತ್ತೆ ನಿಮ್ಮನ್ನ ಆಳಿದಂತ ಜನರು ಕೂಡ ಈ ತಪ್ಪನ್ನ ಗೊತ್ತಿಲ್ಲದೆ ಮಾಡ್ಬಿಟ್ರು ಯಾಕಂದ್ರೆ ಈ ಒಂದು ಲೋಕ ಈ ಪ್ರಪಂಚದ ಪ್ರಭು ಆಗಿರುವಂತ ಸೈತಾನನು ನಿಮ್ಮ ಮನೋನೇತ್ರಗಳನ್ನ ಮುಚ್ಚಿದ್ರಿಂದ ನೀವು ಗೊತ್ತಿಲ್ಲದೆ ಮಾಡಿಬಿಟ್ರಿ ಆದ್ರೆ ಈಗ ಈ ಸತ್ಯದ ಬೆಳಕನ್ನ ದೇವರು ನಿಮ್ಗೆ ಕೊಡ್ತಾ ಇದ್ದಾರೆ ಆ ಬೆಳಕನ್ನ ನೀವು ಪಡ್ಕೊಂಡಿರೋ ಜನ ಈಗ ಮನಸಾಂತರವನ್ನ ಹೊಂದಿ ಆ ಹಳೆ ನಂಬಿಕೆ ಹಳೇ ವಿಶ್ವಾಸ ಹಳೇ ವಿಷಯಗಳನ್ನ ಮರೆತು ಈ ದೇವರ ಸಂಕಲ್ಪವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ರಿ ಅಂತ ಈ ಸುವಾರ್ತೆಯನ್ನ ಹೇಳೋದಕ್ಕೆ ನಮಗೆ ದೇವರು ಎಲ್ಲಾ ರೀತಿಯ ಜ್ಞಾನವನ್ನ ಕೊಟ್ಟಿದ್ದಾರೆ ತಾಳ್ಮೆಯನ್ನ ಕೊಟ್ಟಿದ್ದಾರೆ ಪ್ರೀತಿಯನ್ನ ಕೊಟ್ಟಿದ್ದಾರೆ ಸಮಾಧಾನವನ್ನ ಕೊಟ್ಟಿದ್ದಾರೆ ಅದರಿಂದ ಈ ಒಂದು ವಿಷಯಗಳನ್ನ ನಮ್ಮ ಗಮನದಲ್ಲಿಟ್ಟು ಇವತ್ತು ಓದಿದಂತ ಪೇತರ ಸಾಕ್ಷಿಯನ್ನ ಮತ್ತೊಮ್ಮೆ ನಮ್ಮ ಆ ಪರ್ಸನಲ್ ಸ್ಟಡಿಯಲ್ಲಿ ನಾವು ಮೆಲುಕಾಕಿ ಇನ್ನು ಯಾವ ರೀತಿ ದೇವರು ನಮ್ಮ ಒಬ್ಬೊಬ್ಬರ ಜೊತೆ ಈ ವಿಷಯದ ಬಗ್ಗೆ ಮಾತಾಡ್ತಾರೆ ಈ ಒಂದು ಸುವಾರ್ತೆಯನ್ನ ಸಾರುವಾಗ ದೇವರು ಈ ಒಂದು ಸುಗ್ಗಿಯ ಕಾಲದಲ್ಲಿ ಈ ಒಂದು ಹಾರ್ವೆಸ್ಟ್ ಪೀರಿಯಡ್ ಅಲ್ಲಿ ನಾವೊಬ್ಬೊಬ್ರು ದೇವರ ಒಂದು ಸತ್ಯದ ಒಂದು ಕುಡಿಗೋಲನ್ನ ನಾವು ಕೈಯಲ್ಲಿಟ್ಟು ಆ ಒಂದು ಸುಗ್ಗಿಯನ್ನ ಮಾಡುವ ಒಂದು ಪ್ರಯತ್ನವನ್ನ ದೇವರು ಮಾಡೋದಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅದರಿಂದ ಅದಕ್ಕೆ ಬೇಕಾಗಿರುವಂತ ಜ್ಞಾನವನ್ನ ಕೂಡ ಕೊಟ್ಟಿದ್ದಾರೆ ಸೊ ಸುವಾರ್ತೆಯನ್ನ ಯಾವ ರೀತಿ ದೇವರನ್ನ ಗೊತ್ತಿಲ್ಲದೆ ಇರೋ ಜನ ಕ್ರಿಸ್ತನನ್ನ ನಂಬ್ದೇ ಇರುವಂತ ಜನರಿಗೆ ಈ ಸುವಾರ್ತೆಯನ್ನ ನಾವು ಕೊಡ್ಬೇಕು ಅಂತ ಕೂಡ ಈ ದಿನದಲ್ಲಿ ದೇವರು ನಮ್ಗೊಂದು ಒಂದು ಒಳ್ಳೆಯ ಪಾಠವನ್ನ ಕ್ಷೇತ್ರದ ಮೂಲಕ ನಮ್ಗೆ ತಿಳಿಸಿಕೊಟ್ಟಾಗಿ ಅದರಿಂದ ತಂದೇ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ದೇವರ ಒಂದು ಕೃಪೆ ನಮ್ಮಲ್ಲಿ ಕಂಟಿ ಇದ್ರೆ ಬರುವಂತ ವಾರದಲ್ಲಿ ಕೂಡ ನಾವು ಅಪೋಸ್ಟ್ಲ ಕ್ರಿಯೆಗಳು ಮೂರು ಹದಿನೇಳರಿಂದ ಮತ್ತೆ ಇನ್ನೊಂದ್ಸಲ ಮೆಲ್ಕಾಕೋಣ ಈ ವಿಷಯಗಳನ್ನ ಸೊ ನಾವು ನೋಡಿದಾಗ ನೀವು ಗೊತ್ತಿಲ್ಲದೆ ಅಂತ ಹೇಳುವಾಗ ಯಾವ ರೀತಿ ವಿಚಾರಗಳನ್ನ ನಾವು ಅವರು ಗೊತ್ತಿಲ್ಲದೆ ಮಾಡಿದ್ರು ಅಂತ ಕೂಡ ಒಂದು ವಿಷಯವನ್ನ ಇಲ್ಲಿ ಸಹೋದರ ನಮಗ್ ತಿಳಿಸ್ತಾರೆ ಅದನ್ನ ದೇವರ ಚಿತ್ತಾ ಇದ್ರೆ ಬರುವಂತ ವಾರ ಕೂಡ ಅದನ್ನ ನಾವು ಮುಂದುವರ್ಸೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಿ ನಾವು ಕೇಳಿದಂತ ಈ ಒಂದು ವಾಕ್ಯಗಳು ನಮ್ಮ ಮನಸ್ಸ ನಮ್ಮ ಮನಸ್ಸಲ್ಲಿ ನಾವು ಇದನ್ನ ಇರಿಸಿ ಅದರ ಬಗ್ಗೆ ನಾವು ಮೆಲುಕಾಕಿ ನಾವು ಬರುವಂತ ದಿನಗಳಲ್ಲಿ ಈ ಒಂದು ಅಪ್ಪೋಸ್ಟ್ಲರ ಕ್ರಿಯೆಯನ್ನ ಒಂದೊಂದು ವಚನ ಕೂಡ ನಾವು ಓದುವಾಗ ನಮಗೆ ಆ ಮಾಹಿತಿಗಳು ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲದೆ ಸಿಗೋದಿಕ್ಕೆ ದೇವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದರಿಂದ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಿದ್ದ ಈ ಒಂದು ಪಾಠವನ್ನು ಮುಗಿಸೋಣ ಧನ್ಯವಾದಗಳು